ಜಿಗ್ ಜಾಗು ಎಲ್ಲ ಸೇರಿ 1,000 ಕೊಟ್ಟಿದ್ದೆ ನಾನು. ಫ್ರೈಟ್ ಲೈನ್ ಅಲ್ಲೇ ನೀವು ಕಟ್ ಮಾಡ್ತೀರಾ? ಹೆಂಗೆ ಕಟ್ ಮಾಡ್ಕೋತೀರಿ? ಈ ಸೀರೆ ನಮ್ದು ಎಂಗೇಜ್ಮೆಂಟ್ ಸಾರಿ. ಎಂಗೇಜ್ಮೆಂಟ್ ಅಲ್ಲ, ಮಾತುಕತೆ. ಹಾಯ್ ಹಾಯ್, ನಮಸ್ಕಾರ ಸ್ನೇಹಿತರೆ, ನಾನು ನವೀನ್ ಮಧುಗಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದ್ರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ನೋಡ್ರಿ, ನಮ್ಮ ಶ್ರೀಮತಿ ಅವರು ಇವತ್ತು ಟೈಲರಿಂಗ್ ಮಿಷಿನ್ ಮುಂದೆ ಕೂತ್ ಬಿಟ್ಟವ್ರು ತುಂಬಾ ದಿನಗಳಾದ್ಮೇಲೆ. ಇದು ಸೀರೆ, ಒಂದ್ ಸೀರೆ ತಗೋಬಿಟ್ಟಿದ್ದಾರೆ. ಸೀರೆನಲ್ಲಿ ಏನೋ ಕೆಲಸ ಮಾಡ್ತಾ ಇದಾರೆ. ನಮ್ಮ ಶ್ರೀಮತಿ ಅವರು ಪಾಲ್ ಬಿಸ್ತಾ ಇದ್ದೀನಿ ಅಂದ್ರಲ್ಲ, ಇದೇ ಸೀರೆ ಪಾಲು. ಒಂದು ಎಡವೆಟ್ ಆಗ್ಬಿಟ್ಟಿದೆ ಈ ಸೀರೆಲಿ, ಅದಕ್ಕೆ ಪಾಲ್ ಬಿಚ್ಚಿ ಅದು ರಿಪೇರಿ ಮಾಡ್ತಾವ್ರೆ, ಮತ್ತೆ ಸರಿ ಮಾಡ್ಕೋತಾವ್ರೆ. ಎಷ್ಟೊತ್ತಾಗುತ್ತಮ್ಮ ಒಂದು ಪಾಲ್ ಬಿಚ್ಚಕ್ಕೆ? ಐದು ನಿಮಿಷಕ್ಕೆಲ್ಲ ಆಗುತ್ತಾ? 5 ನಿಮಿಷಕ್ಕೆ ಆಗಲ್ಲ ಬಿಡು, ಆಗಲೇ 5 ನಿಮಿಷ ಆಯಿತು. ಇವಾಗ ಸೀರೆ ಎಲ್ಲ ಹಿಂಗೆ ಬಿಚ್ಚಿದ್ರಲ್ಲ ಪಾಲು, ಅದೆಲ್ಲ ಕಿತ್ತೋಗಿರಲ್ವಾ? ಅಲ್ಲೆಲ್ಲ ಸ್ಟಿಚ್ ಎಲ್ಲ ಇದ್ದಾಗ ಅರ್ಧೋಗಿರಲ್ವಾ? ನಾವೇನ್ ಕಿತ್ತಾಕಲ್ವಲ್ಲ, ನೀಟಾಗಿ ಬಿಚ್ಚ ದಾರ ಒಂದು ಬಿಚ್ಚತೀವಿ ಅಷ್ಟೇ, ಸ್ಟಿಚ್ ಹಾಕಿರೋದು. ನೋಡು, ಪಿನ್ ತಗೊಂಡ್ ಬಿಚ್ಚತೀವಿ. ಪಿನ್ನ ತಗೊಂಡು ಹಿಂಗೆ ದಾರನ? ಏನಿಲ್ಲ, ಕೈಯಲ್ಲಿ ನೈಲ್ಸ್ ಇದ್ರೆ ಹಿಂಗೆ ಗುಗ್ರಾಗ ಹಿಂಗೆ ಎಳ್ದು ಬಿಚ್ಬೋದು. ನನ್ನ ನೈಲ್ಸ್ ಎಲ್ಲ ಕಟ್ ಮಾಡ್ಬಿಟ್ಟಿದೀನಿ, ಅದಕ್ಕೆ ಪಿನ್ನ ತಗೊಂಡು ತೆಗಿತಾ ಇದ್ದೀನಿ. ಅದ್ ಸ್ವಲ್ಪ ದಾರ ಸಿಗ್ಬೇಕಲ್ಲ ಕೈಯಲ್ಲಿ ಹಿಂಗೆ ಎಳ್ದು ಕೀಳೋದಕ್ಕೆ. ನೈಲ್ಸ್ ಇದ್ರೆ ಸುಮ್ಮನೆ ಉಗ್ರಲ್ಲಿ ಹಿಂಗೆ ಒಂದ್ಸರಿ ಅಂದ್ರೆ ಬಂದ್ಬಿಡುತ್ತೆ. ಸೀರೆ ಕಿತ್ತೋಗಲ್ಲ ತಾನೇ? ತುಂಬಾ ಹೊಸ ತಗೋಬೋದು. ಅರೆ, ಈ ಸೀರೆ ತಗೊಳಕ ಅಲ್ವಲ್ಲ, ನಿಮ್ಮ ಜೀವನದ ಅವಿಸ್ಮರಣೀಯ ಸೀರೆ ಇದು. ಸೀರೆ ಏನ್ ಕಿತ್ತೋಗಲ್ಲ, ಅದು ನಮ್ಗೆ ರೂಢಿ ಇರುತ್ತಲ್ವಾ ತೆಗ್ದು. ಬೇರೆ ಯಾರನ್ನ ಹೊಸದಾಗಿ ತೆಗಿತೀನಿ ಅಂದ್ರೆ ಕಿತ್ತಾಕ್ಬಿಡ್ತಾರೆ. ನಮ್ಗೆ ರೂಢಿ ಇದೆಯಲ್ವಾ, ಸ್ಟಿಚ್ ಬಿಚ್ಚಿ ಬಿಚ್ಚಿ ಅಭ್ಯಾಸ ಇರುತ್ತೆ ನಮ್ಗೆ. ಹಾಕಿ ಹೆಂಗ್ ಅಭ್ಯಾಸ ಇರುತ್ತೋ ಹಂಗೆ ಸ್ಟಿಚ್ ಬಿಚ್ಚಿನೂ ಅಭ್ಯಾಸ ಇರುತ್ತೆ. ನೋಡ್ರಿ, ಪಾಲ್ ಬಿಚ್ಚೋದೆಲ್ಲ ಆಗ್ಬಿಡ್ತು. ಅವ್ರು 5 ನಿಮಿಷ ಅಂದ್ರು, ಆದ್ರೆ 15 ನಿಮಿಷ ಆಯ್ತು ಪಾಲ್ ಬಿಚ್ಚಬೇಕಾದ್ರೆ. ಅದ್ ವೇಸ್ಟ್ ಆ ಪಾಲಿನ, ಅದೇನ್ಕ ಬರಲ್ಲ. ಥ್ರೆಡ್ಗೆ ಅಂದ್ರೆ ಲಾಡಿ ಸ್ಟಿಚ್ ಮಾಡ್ತಾರಲ್ಲ ಅದಕ್ಕೆ. ಈ ಸೀರೆ ಪಾಲ್ ಬಿಚ್ಚಿದ್ ಯಾಕೆ ಅಂತ ಸ್ವಲ್ಪ ಹೇಳ್ತೀಯಾ? ಈ ಸೀರೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಏನ್ ಪ್ರಾಬ್ಲಮ್ ಹೇಳ ನೋಡೋಣ, ತೋರ್ಸ. ಅದೇನ್ ಪ್ರಾಬ್ಲಮ್ ತೋರ್ಸು. ಇಲ್ಲಿಂದ ಈ ಯೆಲ್ಲೋ ಕಲರ್ ಇಂದ ಈ ಯೆಲ್ಲೋ ಕಲರ್ ಇಲ್ಲಿವರೆಗೂ ಸೆರಗು. ಈ ಕಡೆ ಇರೋದು ಬ್ಲೌಸ್ ಪೀಸು. ಇದು ಇದು ಮಾಮೂಲಿ ಸೆರಗು, ಮಾಮೂಲಿ ಸೀರೆ. ಇದು ಇದು ಉಡ್ಜರ್ಗು. ಇದು ಯಾವುದು? ಇದು ಉಡ್ಜರ್ಗು. ಇದು ಉಡ್ಜರ್ಗು. ಇದು ಉಡ್ಜರ್ಗು. ಇದು ಸೆರಗು, ಇದು ಬ್ಲೌಸ್ ಪೀಸು. ಈ ಕಡೆ ಬ್ಲೌಸ್ ಪೀಸು. ಆದ್ರೆ ಇಲ್ಲಿ ಬ್ಲೌಸ್ ಹೊಲ್ದವ್ರು ನೋಡ್ರಿ, ಕೇಳ್ಬೇಡ್ರಿ, ಹೊಲ್ಸಿದೀನಿ. ಬ್ಲೌಸ್ ಹೊಲ್ಸಿಲ್ಲ ಅಂತ ಅಲ್ಲ ಅಂದ್ಕೊಬಿಟ್ರಿ, ಹೊಲ್ಸಿದಾರೆ ಇವ್ರಲ್ಲ. ಇವ್ರು ಟೈಲರಿಂಗ್ ಕಲಿಯೋದ್ಕ ಮುಂಚೆ, ಇವ್ರ ಮದ್ವೆಗೂ ಮುಂಚೆ ಹೊಲ್ದಿದ್ ಹೊಲ್ಸಿರೋದು. ಟೈಲರಿಂಗ್ ಕಲಿಯೋದ್ಕೂ ಮುಂಚೆ ಹೊಲ್ಸಿರೋದು. ಚೆನ್ನಾಗಿ ಹೊಲ್ದಾರ ಬ್ಲೌಸ್ ಎಲ್ಲ? ಡಿಸೈನ್ ಎಲ್ಲ ಚೆನ್ನಾಗಿಟ್ಟು ಚೆನ್ನಾಗಿ ಹೊಲ್ದಿದ್ದಾರೆ. ಡಿಸೈನ್ ಬ್ಲೌಸ್ ಹೊಲ್ಸಿದಾರೆ. ಎಷ್ಟು ಕೊಟ್ಟಿದೆ ಬ್ಲೌಸ್ ಹೊಲ್ಸಕ್ಕೆ? ಹೊಲಿಯಕ್ಕೆ ಬ್ಲೌಸು ಪಾಲು ಜಿಗ್ ಜಾಗು ಎಲ್ಲ ಸೇರಿ 1,500 ಕೊಟ್ಟಿದ್ದೆ ನಾನು. ಹೌದಾ? 1,500? 1,500 ಹತ್ತು ವರ್ಷದ ಹಿಂದೆ ಬೆಂಗಳೂರಲ್ಲಿ. ಅದು ಬೆಂಗಳೂರಲ್ಲಿ 1,500 ಕೊಟ್ಟು ಹೊಲ್ಸಿದ್ದಾರೆ. ಆದ್ರೆ ಪಾಪ ಅವ್ರದ್ದು ಏನ್ ತಪ್ಪ ಗೊತ್ತಿರಿ, ಅವ್ರು ಯಾವ ತರ ಮಿಸ್ಟೇಕ್ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಅದೇನ್ ಏನಮ್ಮ ಅದೇನ ಹೇಳ್ತಿಲ್ಲ. ಉಜ್ಜರ್ಗು ಬರುತ್ತಲ್ವಾ ಸ್ಯಾರಿಯಲ್ಲಿ, ಉಜ್ಜರ್ಗ್ನ ಕಟ್ ಮಾಡ್ಬಿಟ್ಟು ಬ್ಲೌಸ್ ಹೊಲ್ದಿದ್ದಾರೆ. ಸೆರ್ಗಲ್ಲಿ ಸೆರ್ಗ್ ಸೈಡ್ ಇರೋ ಬ್ಲೌಸ್ ಪೀಸ್ ನ ಹಂಗೆ ಬಿಟ್ಟಿದ್ದಾರೆ. ಅವ್ರು ಬ್ಲೌಸ್ ಪೀಸ್ ನ ಕಟ್ ಮಾಡ್ಕೊಂಡು ಬ್ಲೌಸ್ ಹೊಲ್ದಿಲ್ಲ, ಉಜ್ಜರ್ಗ್ನ ಕಟ್ ಮಾಡ್ಬಿಟ್ಟು ಬ್ಲೌಸ್ ಹೊಲ್ದಿದ್ದಾರೆ. ಇವಾಗ ಸೆರ್ಗ್ ಕಡೆ ಬ್ಲೌಸ್ ಪೀಸ್ ಹಂಗೆ ಐತೆ, ಬ್ಲೌಸ್ ಪೀಸ್ ಹಂಗೆ ಐತೆ. ಈಗೇನ್ ಮಾಡ್ಬೇಕು? ಈ ಸ್ಯಾರಿನ ಉಟ್ಕೊಂಡ್ರೆ ಅರ್ಧ ಇದೇ ಬರುತ್ತೆ, ಸೆರ್ಗೆ ಬರುತ್ತೆ ಅರ್ಧ. ನಮ್ಗೆ ಇಲ್ಲಿಗೆ ಬರುತ್ತಲ್ವಾ, ಇಲ್ಲಿಗೆ ಬರೀ ಸೆರ್ಗೆ ಬರುತ್ತೆ. ಅದಕ್ಕೆ ಇವಾಗ ಬ್ಲೌಸ್ ಪೀಸ್ ನ ಕಟ್ ಮಾಡ್ಬಿಟ್ಟು ಉಜ್ಜರ್ಗ್ ಆಗ್ತಾ ಇದ್ದೀವಿ. ಅದನ್ನ ಕಟ್ ಮಾಡಿ ಇದಕ್ಕೆ ಹಾಕಿ ಜಾಯಿಂಟ್ ಮಾಡ್ಬೇಕು. ಸೆರ್ಗೆ ಜಾಯಿಂಟ್ ಮಾಡಿದ್ರೆ ಅದು ಒಳಗಡೆ ಹೋಗುತ್ತಲ್ವಾ ಸಾರಿ ಉಟ್ಕೊಳ್ಳೋದಕ್ಕೆ, ಏನ್ ಪ್ರಾಬ್ಲಮ್ ಆಗಲ್ಲ. ಈಗ ಸೆರ್ಗು ಮಾಮೂಲಿ ಸೆರ್ಗ್ ಹಂಗೆ ಇರುತ್ತೆ, ಸೆರ್ಗ್ ಹಂಗೆ ಇರುತ್ತೆ. ಬ್ಲೌಸ್ ಪೀಸ್ ಮಾತ್ರ ಇವ್ರು ಎಷ್ಟು ಕಟ್ ಮಾಡಿದಾರಲ್ವಾ, ಇವಾಗ ಬ್ಲೌಸ್ ಪೀಸ್ ಏನಿದೆಯೋ ಬ್ಲೌಸ್ ಪೀಸ್ ನ ಕಟ್ ಮಾಡ್ಬಿಟ್ಟು ಉಜ್ಜರ್ಗೆ ಜಾಯಿಂಟ್ ಮಾಡ್ತೀವಿ. ಹೌದಾ? ನನ್ಗೂ ಮುಂಚೆ ಗೊತ್ತಿರ್ಲಿಲ್ಲ. ಹೌದು, ಯಾವಾಗ ಗೊತ್ತಾಯ್ತು ನಿಮ್ಗೆ ಹಿಂಗಾಗೈತೆ ಅಂತ? ನಾನು ಟೈಲರಿಂಗ್ ಎಲ್ಲ ಕಲ್ತು ಒಂದ್ಸರಿ ಯಾವಾಗ್ಲೂ ಒಂದ್ಸರಿ ಉಟ್ಕೊಳ್ಳೋಣ ಅಂತ ಸೀರೆ ತೆಗೆದು ನೋಡ್ದೆ. ಅವಾಗ ಅನ್ಸ್ತು, ಅಯ್ಯ ಇದೇನಿದು ಸೆರ್ಗಿಷ್ಟು ದೊಡ್ಡದಾಗ ಇದೆಯಾ, ಇದೆಂಗ ಸೆರ್ಗಿಷ್ಟು ದೊಡ್ಡದಾಗ ಬಂತು, ಹೆಂಗ್ ಬಂತು ಅಂತ ಸೆರ್ಗ್ನೆ ಒಂದ್ 2-3 ಸರಿ ಇಟ್ಕೊಂಡು ನೋಡ್ದೆ. ಆಮೇಲೆ ಗೊತ್ತಾಯ್ತು ಸೆರ್ಗಿಷ್ಟೇ ಇರೋದು.
ಸೆರ್ಗು ಸ್ವಲ್ಪನೇ ಇರೋದು, ಬ್ಲೌಸ್ ಪೀಸ್ ನ ಇವ್ರು ಕಟ್ ಮಾಡಿಲ್ಲ, ಉಡ್ಜರ್ಗಲ್ಲಿ ಬ್ಲೌಸ್ ಹೊಲ್ದಿದ್ದಾರೆ, ಸೆರ್ಗ್ ಹಂಗೆ ಬಿಟ್ಟಿದ್ದಾರೆ ಅಂತ. ಟೈಲರಿಂಗ್ ಎಲ್ಲ ಕಲ್ತು 1 ವರ್ಷ 2 ವರ್ಷ ಆದ್ಮೇಲೆ ಗೊತ್ತಾಗಿದೆ ನನ್ಗೆ. ಅದು ಟೈಲರ್ ಆಗಿರೋರ್ ಮಾತ್ರ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ ಅಷ್ಟು ಬೇಗ. ಅದು ಕಲರ್ ಕಾಂಬಿನೇಷನ್ ಏನಾದ್ರು ಬೇರೆ ಇದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಈಗ ಸೀರೆ ಗ್ರೀನ್ ಇದ್ದು ಪಿಂಕ್ ಬಾರ್ಡರ್ ಬಂದು ಪಿಂಕ್ ಸೆರ್ಗು ಪಿಂಕ್ ಬ್ಲೌಸ್ ಪೀಸ್ ಇದ್ರೆ ಆತರ ಇದ್ರೆ ಗೊತ್ತಾಗ್ಬಿಡುತ್ತೆ. ಇದು ಕಲರ್ ಕಲರ್ ಇದೆಯಲ್ವಾ, ಅವ್ರ ಏನಾದ್ ಮಿಸ್ ಮಾಡ್ಕೊಂಡ್ರು ಏನೋ ಗೊತ್ತಿಲ್ಲ. ಆದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಟೈಲರ್, ಬೆಂಗಳೂರಲ್ಲಿ ಹೊಲಿಸಿದ್ದು ಆದ್ರೂ ಯಾಕಿಂಗ್ ಮಾಡಿದ್ರು. ಈಗ ಅದನ್ನ ರಿಪೇರಿ ರೆಡಿ ಮಾಡ್ಕೋತಾವ್ರಿ, ಅದಕ್ಕೋಸ್ಕರ ಪಾಲ್ ಬಿಚ್ಚಿದ್ದು. ಪಾಲಿ ಈ ಕಡೆ ಇತ್ತಲ್ಲ, ಏನದು ಪಾಲು? ನಾವು ಬಿಚ್ಚಿಲ್ಲ ಪಾಲ್, ನಾವು ಬಿಚ್ಚಿಲ್ಲ ಅಂದ್ರೆ ಇವಾಗ ನಾವು ಉಜ್ಜರ್ಗಿಗೆ ಸ್ವಲ್ಪ ಸ್ಟಿಚ್ ಮಾಡ್ತೀವಲ್ವಾ, ಸೆರಗ್ ಸೈಡ್ ಬಂದ್ಬಿಡುತ್ತೆ ಪಾಲು. ಹೌದಾ? ಅದಕ್ಕೆ ಇವಾಗ ನಾವು ಬ್ಲೌಸ್ ಪೀಸ್ ನ ಉಜ್ಜರ್ಗೆ ಸ್ಟಿಚ್ ಮಾಡಿ ಅದು 10-12 ಮರ್ತೆ ಹೋಗಿತ್ತಲ್ಲ, 1/12 ಇಂಚು, 1/12 ರಿಂದ 14 ಇಂಚ್ಗೆ ಅಳತೆ ಮಾಡ್ಕೊಂಡು ಪಾಲ್ ಹಾಕ್ಬೇಕು ನಾವು. ಇವಾಗ ನಾವು ಹಂಗೆ ಬಿಟ್ಬಿಟ್ಟು ಬ್ಲೌಸ್ ಪೀಸ್ ಏನಾದ್ರೂ ಅಲ್ಲಿ ಕಟ್ ಮಾಡಿ ಜಾಯಿಂಟ್ ಮಾಡಿದ್ರೆ ಪಾಲು ಸೆರ್ಗಿಗೆ ಬರುತ್ತೆ. ಹೌದಾ? ಅದಕ್ಕೆ ಬಿಚ್ಚಿ ಪಾಲೆಲ್ಲ, ಇವಾಗ ಹೊಸ ಪಾಲ್ ತಂದವ್ರೆ, ಆ ಹೊಸ ಪಾಲ್ನ ಸ್ಟಿಚ್ ಮಾಡ್ತಾರೆ. ಮತ್ತೆ ಪಾಪ 1.5 ಸಾವಿರ ಕೊಟ್ಟಿದ್ರು ಬೆಂಗಳೂರಲ್ಲಿ ಹೊಲಿದಕ್ಕೆ. ಏನಿದು? ಇದು ಒಂದು ನೂಲು ಎಳೆ ಅಂತಾರೆ ಗೊತ್ತಾ, ನೂಲ್ ಎಳೆ ಇದು, ಒಂದು ದಾರ. ಇದನ್ನ ಹಿಡ್ಕೊಂಡು ನಾವ್ ಹಿಂಗ್ ಎಳಿದ್ರೆ ಅದು ಸ್ಟ್ರೈಟ್ ಆಗಿ ಹೋಗುತ್ತೆ ನೋಡ್ರಿ, ನಾನು ನಿಮ್ಗೆ ತೋರಿಸ್ತೀನಿ ಹೇಳಿ ನೋಡೋಣ. ಗೊತ್ತಾಯ್ಲ? ಬರುತ್ತೆ ಬರುತ್ತೆ, ಸ್ವಲ್ಪ ಸ್ವಲ್ಪನೇ ಬರೋದು. ಹೌದಾ? ಒಂದೇ ಸಲ ಬರಲ್ಲ ನೋಡ್ರಿ. ಇಲ್ಲಿಂದ ಇಲ್ಲಿಗೆ ಬಂತು, ಇಲ್ಲಿಂದ ಇಲ್ಲಿಗೆ ಕಟ್ ಮಾಡ್ಕೊಂಡು ಮತ್ತೆ ಅಲ್ಲೊಂದ್ ಎಳೆ ಇಟ್ಕೊಂಡು ಕಟ್ ಮಾಡಿದ್ರೆ ಸ್ಟ್ರೈಟ್ ಬರುತ್ತೆ. ಹೌದಾ? ಹಂಗಾ? ಒಂದಿಷ್ಟು ಕಟ್ ಮಾಡ್ಬಿಟ್ಟು ಇಟ್ಕೊಂಡು ಹಿಂಗ್ ಎಳಿದ್ರೆ ಸ್ಟ್ರೈಟ್ ಬಂದ್ಬಿಡುತ್ತೆ, ಸಿಕ್ಕಂಡ್ ಹೋಗ್ತೈತೆ. ಅಕ್ಕ, ಆದ್ರೆ ಇದು ಆಗಲ್ಲ, ಇದು ಬಾರ್ಡರ್ ಸ್ಯಾರಿ ಅಲ್ವಾ, ಆಗಲ್ಲ. ಇದು ಟೈಲರ್ ಟೆಕ್ನಿಕ್? ಎಲ್ಲಾ ಟೈಲರ್ ಹಿಂಗೆ ಮಾಡೋದ? ಕೆಲವೊಬ್ರು ಹಂಗ ಮಾಡ್ತಾರೆ, ಕೆಲವೊಬ್ರು ಸುಮ್ನೆ ಹಿಂಗ್ ಕಟ್ ಮಾಡ್ತಾರೆ. ಅದು ಕ್ರಾಸ್ ಬರಲ್ವಾ? ಫಸ್ಟ್ ಗೆ ಅಲ್ಲಿ ಕಟ್ ಮಾಡಿ ಈ ಕಡೆ ತುದಿಲ್ ಇದ್ ಮಾಡಿದ್ರೆ ಕ್ರಾಸ್ ಬರಲ್ವಾ ಒಂಚೂರು? ಒಂದೊಂದ್ ಎಳೆಗೆಲ್ಲ ಹೆಂಗ್ ಇದಾಗ್ಬಿಡುತ್ತೆ, ಅದು ಎಳೆ ಎಷ್ಟು ಚಿಕ್ಕ ಚಿಕ್ಕದಾಗಿರುತ್ತೆ, ನೂಲು ನೇಯ್ದಿರೋದು. ಅಲ್ಲ ಅಲ್ಲ ಅಲ್ಲ, ಈಗ ಸುಮ್ನೆ ಏಕ ಕಟ್ ಮಾಡ್ಬಿಡ್ತಾರೆ ಅನ್ಕೋ ಕೆಲವರು ಅಂತ ಹೇಳ್ತಲ್ಲ, ಆ ಕಡೆಯಿಂದ ಈ ಕಡೆವರೆಗೂ ಕಟ್ ಮಾಡ್ಬಿಡ್ತಾರೆ. ಕೆಲವೊಂದು ಸ್ವಲ್ಪ ಕ್ರಾಸ್ ಬರುತ್ತೆ, ಕ್ರಾಸ್ ಬಂದ್ರೆ ಏನಾಗಲ್ವಾ, ಅದು ಜಿಗ್ಜಾಗ್ ಸ್ಟಿಚಿಂಗ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಹೌದಾ? ಇದೆಲ್ಲ ಇಲ್ಲಿ ಸಿಕ್ಕಾಕೋತೈತೆ, ಕೆಳಗಡೆ ಹಾಕೊಂಡು ಕಟ್ ಮಾಡಿಲ್ಲ ನೆಲದಲ್ಲಿ. ಇದನ್ನಾಕು ಕೆಳಗಡೆ, ಇದು ಇತ್ತಲ್ಲ ಅಲ್ಲಿಗೆ ಇತ್ತ ಮೇಲೆ, ಅದು ಕೆಳಗಡೆ ಕುಂತೈತಾ, ಅದ್ರ ಮೇಲೆ ಜಾಸ್ತಿ ಬಾರ ಬಿಡ್ಬೇಡ, ತಪ್ಪ ಅಂತ ಬೀಳ್ತೈತೆ ಕೆಳಗೆ. ಸ್ವಲ್ಪ ಬಂತು ಈ ತರ ಹಿಂಗ ಇಟ್ಕೊಂಡು ಇಟ್ಕೊಂಡು ಹಿಂಗ ಹೇಳಿದ್ರೆ ಅದು ಒಂದೇ ಆ ದಾರ ನಾವ್ ಇಟ್ಕೊಂಡಿರ್ತೀವಲ್ಲ, ಅದು ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಬರ್ತಾ ಇರುತ್ತೆ. ಸ್ಟ್ರೈಟ್ ಬರುತ್ತೆ, ಲೈನ್ ಸ್ಟ್ರೈಟ್ ಬರುತ್ತೆ. ಕಟ್ ಆಯ್ತು ನೋಡಿ ಇವಾಗ, ಕಟ್ ಆಯ್ತು. ಸರಿ, ಒಳಗೆ ಒಳಗೆ ಹೆಂಗೆ ಸ್ಟ್ರೈಟ್ ಲೈನ್ ಬಂದಿರುತ್ತಾ ನೋಡಿ, ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಸ್ಟ್ರೈಟ್ ಬಂದಿತ್ತು ನೋಡಿ. ನೋಡು ಇಲ್ಲಿಂದ ಇಲ್ಲಿಂದ ಸ್ಟ್ರೈಟ್ ಲೈನ್ ಬಂದಿದೆ, ಸ್ಟ್ರೈಟ್ ಲೈನ್ ಬಂದಿತ್ತು ನೋಡು. ಆ ನೂಲ್ ಹೋಗೈತೆ ಒಂದು ಒಳಗಡೆ, ಒಳಗಡೆ ಆ ಸ್ಟ್ರೈಟ್ ಲೈನ್ ಅಲ್ಲ ನೀವು ಕಟ್ ಮಾಡ್ತೀರಾ? ಹಂಗೆ ಕಟ್ ಮಾಡ್ಕೋತೀವಿ. ಹೌದಾ? ಟೈಲರ್ ಟೆಕ್ನಿಕ್ ಸೂಪರ್ ಅಮ್ಮ. ಒಂಥರ ಈ ಬೇಲ್ದಾರು ಕೆಲಸದವ್ರಿಗೆ ಆತರ ಟೈಲರ್ ಒಂದು ಟೆಕ್ನಿಕ್ ಅಂದ್ರೆ ಅವ್ರಿಗೂ ಒಂದು ಇವಾಗ ಮನೆ ಕಟ್ಬೇಕಾದ್ರೆ ಅಳತೆ ಒಂದು ಏನೇ ಕೆಲಸ ಮಾಡ್ತಾರೆ ಅಂದ್ರು ಅವ್ರಿಗೆ ಅವ್ರದೇ ಆದ ಟೆಕ್ನಿಕ್ ಒಂದ್ ಐಡಿಯಾ ಇದ್ದೇ ಇರುತ್ತೆ. ಅದೇ ಮತ್ತೆ ಆತರ ಅಳತೆ ಅವರು ಟೈಲರ್ ಅಥವಾ ಒಬ್ರು ಮನೆ ಕಟ್ಟೋರು ಆಗಕ್ ಸಾಧ್ಯನೇ ಇಲ್ಲ. ಅದೇ ತರನೇ ಇವಾಗ ಒಂದೇನಾದ್ರು ಕೆಡ್ಸಿದ್ರು ರೆಡಿ ಮಾಡ್ತೀನಿ ಅನ್ನೋ ಒಂದ್ ಇದಿರ್ಬೇಕು. ಇವಾಗ ನೋಡು ಅವ್ರು ಕೆಡ್ಸೋರೆ ನೀನ್ ರೆಡಿ ಮಾಡ್ಕತ್ತಿದ್ಯಲ್ಲ ಹಂಗೆ ಅಲ್ಲ. ಟೈಲರ್ ಇದ್ರ ಕೆಲ್ಸದವ್ರು ಅಷ್ಟೇ ಅಲ್ಲ, ಇವಾಗ ಅಡುಗೆ ಮಾಡ್ಬೇಕಂದ್ರು ಇವಾಗ ಒಂದ್ ಮುದ್ದೆ ಮಾಡ್ಬೇಕಂದ್ರೆ ಇಷ್ಟು ನೀರಿಗೆ ಇಷ್ಟು ಸೀಟ್ ಹಾಕ್ಬೇಕು, ಈ ಸಾಂಬಾರ್ಗೆ ಇಷ್ಟೇ ಉಪ್ಪು ಖಾರ ಹಾಕ್ಬೇಕು, ಇಷ್ಟೊತ್ತೇ ಕುದಿಸ್ಬೇಕು, ಈ ಸಾಂಬಾರ್ಗೆ ಇಷ್ಟೇ ಉಪ್ಪು ಖಾರ ಹಾಕ್ಬೇಕು ಅಂತ ಇರ್ತಕ್ಕಲ್ಲ, ಹಂಗೆ ಪ್ರತಿಯೊಂದು ಪ್ರತಿಯೊಂದು ಇರುತ್ತೆ ನೋಡಿ. ಎಷ್ಟು ನೀಟಾಗಿ ಲೈನ್ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕಟ್ ಮಾಡೋದಕ್ಕೆ ಬಾರ್ಡರ್ ಅಲ್ಲಿ ಬರಲ್ಲ, ಮತ್ತೆ ಬಾರ್ಡರ್ ನಾವೇ ಸ್ಟ್ರೈಟ್ ಕಟ್ ಮಾಡ್ಕೋಬೇಕು. ಬಾರ್ಡರ್ ಅಲ್ಲ ದಾರ ನೂಲ್ ಇರಲ್ವಾ, ಇದು ಬಾರ್ಡರ್ ಹಾಕಿರ್ತಾರಲ್ವಾ ನೂಲ್ ಬರಲ್ಲ, ಅದು ಜಾಯಿಂಟ್ ಮಾಡಿ ಹೆಂಡಿರ್ತಾರಲ್ವಾ ಅದ್ ಬರಲ್ಲ. ಇದು ಸೆರ್ಗು, ಇದನ್ನ ಇವಾಗ ಜಿಗ್ಜಾಗ್ ಮಾಡ್ಕೋಬೇಕು. ಫಸ್ಟ್ ಜಿಗ್ಜಾಗ್ ಮಾಡ್ತೀಯಾ?
ಪಾಲಾಕ್ತಿ ಜಿಗ್ಜಾಗ್ ಮಾಡ್ತೀಯ? ಎರಡು ಮಾಡ್ಬೇಕು ಪಾಲ್, ಫಸ್ಟ್ ಜಿಗ್ಜಾಗ್ ಮಾಡ್ಕೊಬಿಡ್ತೀನಿ ಇದು ಅದು ಎರಡು. ಹೌದಾ? ಆಮೇಲೆ ಜಾಯಿಂಟ್ ಮಾಡ್ಕೊಬಿಡ್ತೀನಿ. ಹೌದಾ? ಸರಿ ನೋಡ್ರಿ, ನಮ್ಮ ಶ್ರೀಮತಿ ಅವ್ರದ್ದು ಇನ್ನೊಂದು ಮಿಷಿನ್ ಇದೆ, ಇದು ಜಿಗ್ಜಾಗ್ ಮಿಷಿನ್. ಇದಕ್ಕೆ ಜಿಗ್ಜಾಗ್ಗೆ ಇದಕ್ಕೆ ಮ್ಯಾಚಿಂಗ್ ದರ ಯಾಕಲ್ಲ ಸೀರೆಗೆ? ಮ್ಯಾಚಿಂಗ್ ದರ ಎಷ್ಟು ಅಂತ ಚೇಂಜ್ ಮಾಡ್ತೀಯ? ಅದಕ್ಕೆ ಅದಕ್ಕೆ ಈ ತರ ವೈಟ್ ದು ಇದು ತಗೊಂಡು ನೋಡ್ರಿ. ಇಲ್ಲಿ ವೈಟ್ ಟೆಕ್ನಿಕ್ ಕಲ್ತ್ಕೊಬಿಟ್ಟರು ಒಂದು ಟೈಲರ್ಗಳು, ಈಸಿ ಆಗಂಗೆ. ಅಗಲಲ್ಲ ವೈರ್ ಏನ ದಾರ ಎಲ್ಲ ದಾರ ಚೇಂಜ್ ಮಾಡ್ಬೇಕಾಗುತ್ತೆ ಅಂತ. ಉಜ್ಜಾರ್ಗು ಹಸಿರು ಕಲರ್ ಇರುತ್ತೆ, ಸೆರ್ಗು ಗೋಲ್ಡ್ ಕಲರ್ ಬಂದಿರುತ್ತೆ. ಈಗ ಹಸಿರು ಕಲರ್ಗ ಒಂದ್ ದರ ಹಾಕ್ಬೇಕು, ಗೋಲ್ಡ್ ಕಲರ್ ಒಂದ್ ದರ ಹಾಕ್ಬೇಕು. ಇದಾದ್ರೆ ಎರಡಕ್ಕೂ ಹಾಕ್ಬೋದಲ್ವಾ? ಅದಕ್ಕೆ ಇದೊಂಥರ ದಾರ ಹೆಂಗೈತೆ ಅಂತ ತೋರಿಸ್ತೀನಿ ನೋಡ್ರಿ. ಒಳ್ಳೆ ರೇಷ್ಮೆ ಎಳೆ ಇದ್ದಂಗ ಸಣ್ಣ ದಾರ ಇದಾಗಿದೆ. ಅದು ಜಿಗ್ಜಾಗ್ ಪ್ಲಾಸ್ಟಿಕ್ ಅಲ್ವಾ ಇದು? ಪ್ಲಾಸ್ಟಿಕ್ ತರ ಎಲ್ಲ ಸೀರೆಗೂ ಇದನ್ನೇ ಹಾಕ್ಬಿಡ್ತಾರೆ ಇವರು. ಎಲ್ಲಾ ಸೀರೆಗೂ ಟೈಲರ್ಗಳು ಒಳ್ಳೆ ಐಡಿಯಾ ಕಂಡು ಇಟ್ಕೊಂಡವ್ರು. ಮುಂಚೆ ಎಲ್ಲ ಇದನ್ನ ಹಾಕ್ತಿರ್ತಾನೆ ಕಲರ್ ಮ್ಯಾಚಿಂಗು, ನಮ್ಮ ಮದ್ವೆ ಸ್ಟಾರ್ಟಿಂಗು ಮಾಡಿಸ್ಕೋತಿದ್ವಿ ಅಲ್ಲೆಲ್ಲ ಬೇರೆ ಕಡೆ ಹೋಗಿ, ಅವಾಗ ಮ್ಯಾಚಿಂಗ್ ಆಗ್ತಾ ಇದ್ರು. ಸೀರೆನ ಉಲ್ಟಾ ಇಟ್ಕೊಂಡು ಜಿಗ್ಜಾಗ್ ಹಾಕ್ಬೇಕು. ಏಕೆ ಸೀದಾ ಕಡೆ ಕುತ್ಕೊಳ್ತಲ್ವಾ ತಿರ್ಗಿ ಉಲ್ಟಾ ಕಡೆ ಹೋಗ್ಬೇಕು? ಅದು ಉಲ್ಟಾ ಕಡೆ ಹೋಗುತ್ತೆ, ಸುತ್ಕೊಂಡು ತಿರ್ಗೋದು ಉಲ್ಟಾ ಕಡೆ ಹೋಗ್ಬೇಕಾ? ಮತ್ತೆ ಇನ್ನೊಂದೇನು ಅಂದ್ರೆ ಜಿಗ್ಜಾಗ್ ಮಿಷಿನ್ ತುಂಬಾ ನೀಟಾಗಿ ಕೇರ್ಫುಲ್ ಆಗಿ ನೋಡ್ಕೋಬೇಕು, ತುಂಬಾ ನೀಟಾಗಿ ಇದ್ ಮಾಡ್ಬೇಕು. ಕಾಲು ಲೆಗ್ ಅಲ್ಲಿ ಒಂದ್ಸರಿ ಒಂಚೂರು ಹೆಚ್ಚು ಕಡಿಮೆ ಆದ್ರೆ ಈ ಮಿಷಿನ್ ಒಂಚೂರು ಕಾಲಲ್ಲಿ ಹಿಂದೆ ಮುಂದೆ ತುಳಿದ್ರೆ ಬರೀ ನೀಡ್ಲು ಕಟ್ ಆಗುತ್ತೆ ಅಷ್ಟೇ. ಆದ್ರೆ ಈ ಮಿಷಿನ್ ಅಲ್ಲಿ ಹಿಂದೆ ಮುಂದೆ ತುಳಿದ್ರೆ ಈ ದಾರ ಎಲ್ಲಾ ಒಳಗಡೆ ಹೋಗಿ ಸುತ್ಕೊಬಿಡುತ್ತೆ. ಹೌದಾ? ಸುತ್ಕೊಂಡ್ರೆ ನೀನು ಎಷ್ಟು ಕ್ಲೀನ್ ಏನೇ ಮಾಡಿ ತೆಗೆದ್ರು ಎಲ್ಲಾದ್ರೂ ಒಂದ್ ಸೆಂದಿಯಲ್ಲಿ ಒಂದ್ ಚೂರು ಸಿಕ್ಕಾಕೊಂಡೈತೆ ಅಂದ್ರೂ ಜಿಗ್ಜಾಗ್ ಮಾಡಕ್ ಬರಲ್ಲ, ಮತ್ತೆ ರಿಪೇರಿಗೆ ತಗೊಂಡ್ ಹೋಗ್ಬೇಕು. ಹೌದಾ? ಆತರ ಯಾವತ್ತು ಮಾಡಿಲ್ಲ ಅಲ್ವಾ? ಇವತ್ತು ಮಾಡ್ಬೇಡ, ಸ್ಟಾರ್ಟಿಂಗ್ ಇವತ್ತು ಮಾಡ್ಬೇಡ. ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ತುಂಬಾ ಸರಿ ಮಾಡಿದೀನಿ ಅಂದ್ರೆ ಸ್ವಲ್ಪ ದಾರ ಸಿಕ್ಕಾಕೊಳ್ತಿದಂಗೆ ನಮ್ಗೆ ಅವಾಗ್ಲೇ ಐಡಿಯಾ ಗೊತ್ತಾಗುತ್ತಲ್ವಾ. ತೆಗೆದ್ಬಿಟ್ಟು ನಾನು ನೀಟಾಗಿ ಎಲ್ಲ ತೆಗ್ದಿದ್ದೀನಿ ಅಂದ್ರೆ ಆತರ ಸಿಕ್ಕಾಕೋಗ್ಬಿಡುತ್ತೆ ತುಂಬಾ. ಹೌದಾ? 1 ಇಂಚು 1.5 ಇಂಚು ಅಷ್ಟು ಬಿಟ್ಟು ಎಡ್ಜಲ್ ಮಾತ್ರ. ಇವತ್ತು ಸೆರ್ಗಗೆ ಜಿಗ್ಜಾಗ್ ಮಾಡ್ಕೊತಾವ್ರೆ ನಮ್ಮ ಶ್ರೀಮತಿ ಅವರು. ಎಷ್ಟು ಸಲ ಉಟ್ಕೊಂಡಿದ್ದೀನಿ ನೀನಾಗ್ಲೇ ಈ ತರ ಇದನ್ನ? ಹೌದಾ? ಈ ಸೀರೆ ಈ ಸೀರೆ ಉಟ್ಕೊಂಡ್ರೆ ಬೇಗ ಹಾಳಾಗ್ಬಿಡುತ್ತೆ ಅಂತ ಜಾಸ್ತಿ ಉಟ್ಕೊಂಡಿಲ್ಲ, ಹಂಗೆ ಎತ್ತಿಟ್ಟಿದ್ರು. ಇವತ್ತು ಜಿಗ್ಜಾಗ್ ಎಷ್ಟು ನೀಟಾಗಿ ಬಂದಿದೆ ನೋಡ್ರಿ. ಸುತ್ಕೊಂಡು 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 ಬರುತ್ತೆ ಈಗ ನೋಡೋಣ ಹಂಗೆ. ಒಂದ್ ಕೈಯಲ್ಲಿ ಎಡ್ಗೈಯಲ್ಲಿ ಮುಂದೆ ತಳ್ಕೊತಾ ಇರ್ಬೇಕು, ಬಲ್ಗೈಯಲ್ಲಿ ಸ್ವಲ್ಪ ಮೇಲೆ ಎತ್ಕೊಡ್ತಾ ಇರ್ಬೇಕು ನೋಡ್ರಿ. ಆ ಕೈಯಲ್ಲಿ ಒಂದ್ ಕೈಯಲ್ಲಿ ಮೇಲೆ ಎತ್ಕೊಡ್ತೀರಿ. ಮಾಮೂಲಿ ಸ್ಟಿಚಿಂಗ್ ಮಿಷಿನ್ ಅಲ್ಲಿ ಎತ್ತಂಗೆ ಫ್ಲಾಟ್ ಆಗಿರಂಗಿಲ್ಲ, ಮೇಲ್ ಕೆತ್ತಿರ್ಕೋಬೇಕು ಸೀರೆ. ಆಮೇಲೆ ಈ ಕೈಯಲ್ಲಿ ಮುಂದೆ ಕೆಳ್ಕೊತಾ ಇರ್ಬೇಕು. ಹಂಗ ಆಗೋಯ್ತಾ? ಇದ್ ಲಾಸ್ಟ್ ಎರಡ್ ಜೂ ಹೊಲ್ದು ಬಿಟ್ಟೆ ಮತ್ತೆ ಅವಾಗ ಈ ಕಡೆ ಫುಲ್ ಬಂದ್ಬಿಡುತ್ತೆ. ಈ ಕಡೆ ಇಲ್ಲಿಂದ ಇದು ನಾವ್ ಹಿಂಗ್ ಸುತ್ತಿಂಗ್ ಎತ್ಕೊಟ್ರೆ ಎಲ್ಲ ಒಳಗಡೆ ಹೋಗಿ ಸಿಕ್ಕಾಕೊಬಿಡುತ್ತೆ. ಅದಕ್ಕೆ ಸ್ವಲ್ಪ ಬಿಡ್ಬೇಕು. ಇವಾಗ ಇದನ್ನ ಈ ಕಡೆಯಿಂದ ಹಾಕೊಂಡು ಉಲ್ಟಾ ಹಾಕೊಂಡ್ ಬಿಡದ. ಇದು ಏನ್ ಗೊತ್ತಾಗಲ್ಲ, ಉಲ್ಟಾ ಸೀದಾ ಇಲ್ಲ, ನೀಟಾಗಿ ಕೂರುತ್ತೆ, ರೌಂಡ್ ಶೇಪ್ ಬರುತ್ತೆ. ಅಂದ್ರೆ ಈ ಸೀರೆ ಅರ್ಗೋಲ್ ಎತ್ಕೂ ಜಿಗ್ಜಾಗ್ ಏನ್ ವ್ಯತ್ಯಾಸ ಇರ್ತದೆ? ಕೆಲವರು ಅರ್ಗೋಲ್ ಅರ್ಗೋಲ್ ಆದ್ರೆ ದಪ್ಪ ಕಾಣಿಸುತ್ತೆ, ಅರ್ಗೋಲ್ದಿರೋದೆಲ್ಲ ಕಾಣಿಸುತ್ತೆ. ಇದ್ ನೋಡು ಮಾಮೂಲಿ ಸೀರೆ ತರಾನೇ ಇದೆ ಇದು, ಅರ್ಗೋಲ್ದಿರೋ ತರ ಏನು ಕಾಣಿಸಲ್ಲ, ಎಷ್ಟು ನೀಟಾಗಿ ಕಾಣಿಸುತ್ತೆ ನೋಡು. ಈ ತರ ಹೊಲ್ಸಿದ್ರೆ ಚೆನ್ನಾಗ್ ಕಾಣಿಸುತ್ತೆ, ಆ ತರ ಹೊಲ್ಸಿದ್ರೆ ಅಷ್ಟೊಂದು ಚೆನ್ನಾಗ್ ಕಾಣಿಸಲ್ಲ. ಅಂದ್ರೆ ಮುಂಚೆ ಎಲ್ಲ ಹೊಲಿಸ್ತಾ ಇದ್ರು, ಅವಾಗ ಇರ್ಲಿಲ್ಲ ಅನ್ಸುತ್ತೆ ಜಿಗ್ಜಾಗ್ ಮಿಷಿನ್. ನೋಡಿ ಆಗಿನ ಕಾಲಕ್ಕೆನೆ ಅವರು ನಾನು ಹಾಕಿದ್ದೀನಲ್ವಾ ಅದೇ ತರದ್ದೇ ಹಾಕೋರು ನೋಡಿ, 10 ವರ್ಷದ ಹಿಂದೆ. ಈ ಕಡೆ ಅವ್ರು ಮಾಡಿರೋದ? ಈ ಕಡೆ ಅವ್ರು ಮಾಡಿರೋದು ಇದು. ಅವರು ಸೀರೆ ಇದ್ ಮಾಡೋರಲ್ಲ, ಸ್ವಲ್ಪ ಹುಡುಗರಿಗೆ ಕೆಡಿಸಿದ್ರಂತಲ್ಲ, ಅವರು ಜಿಗ್ಜಾಗ್ ಮಾಡಿರೋದು, ಅವರು ಇದೇ ತರ ದಾರ ಹಾಕೋರೆ.
ಇದು ಇವಾಗ ಜಿಗ್ ಜಾಗ್ ಮಾಡಲ್ಲ, ಅದನ್ನ ಕಟ್ಟಿಸ್ಬೇಕಾ ಸ್ಟಿಚ್ ಹಾಕದಂಗೆ? ಸ್ಟಿಚ್ ಹಾಕೊಬಿಡ್ತೀವಿ ಸುಮ್ನೆ ಸುಮ್ನೆ ಸ್ಟಿಚ್ ಹಾಕೊಂಡ್ರೆ ಏನಾಗಲ್ಲ, ಒಳಗಡೆ ಹೋಗುತ್ತೆ ಅದು. ಉಟ್ಕೋಬೇಕಾದ್ರೆ ಸುತ್ಕೊಂತೀರಾ? ಯಾವ ಕಡೆ ಹಾಕೋಬೇಕು ಅಂತ ನೋಡ್ತಾ ಇದ್ದೀವಿ. ನೋಡ ಆಮೇಲೆ ತಿರ್ಗಾ ಉಲ್ಟ ಪಲ್ಟ ಮಾಡಿ ಇನ್ನೊಂದ್ಸಲ ಬಿಚ್ಚಂಗ್ ಮಾಡ್ಕೊಂಡು. ಜಿಗ್ಜಾಗ್ ಮಾಡಿದ್ರೆ ಕಟ್ ಮಾಡ್ಬೇಕು, ಬಿಚ್ಚಕ್ ಬರಲ್ಲ. ಹೌದಾ? ಅಷ್ಟು ಜಿಗ್ಜಾ. ಇವಾಗ ಜಿಗ್ಜಾಗ್ ಮಾಡಿರ್ತೀವ, ಈಗ ಪೂರ್ತಿ ಕಟ್ ಮಾಡ್ಕೊಬಿಡ್ಬೇಕು ಅಷ್ಟೇ. ಅಷ್ಟೇ ಅದು. ಎರಡು ಸರ್ ಜಿಗ್ಜಾಗ್ ಮಾಡ್ತೀಯಾ? ಇದು ಈ ಕಡೆ ಅವರೇ ಮಾಡಿದಾರಲ್ವಾ, ಈ ಕಡೆ ಒಂದು ಮಾಡ್ಕೋತೀನಿ ನಾನು. ಜಿಗ್ಜಾಗ್ ಮಾಡಿ ಮಿಷಿನ್ ಅಲ್ಲಿ ಜಾಯಿಂಟ್ ಮಾಡ್ಕೋತೀನಿ. ಜಿಗ್ಜಾಗ್ ಮಾಡಿ ಜಾಯಿಂಟ್ ಮಾಡ್ಬೇಕು, ಹಂಗೆ ಮಾಡಕ್ಕಾಗಲ್ಲ. ಹಂಗೆ ಮಾಡಿದ್ರೆ ಇದು ನೋಡಿ, ಹಿಂಗ್ ನೂಲ್ ನೂಲ್ ಕಿತ್ಕೊಡುತ್ತೆ, ಇಂಚ್ಕೊಂಡು ಹೋಗುತ್ತೆ. ನಾವು ಹಂಗೆ ಸ್ಟಿಚ್ ಮಾಡ್ಬೇಕು ಅಂದ್ರೆ ಇವಾಗ ಇದನ್ನು ಅಷ್ಟೇ, ಈ ತರ ಫೋಲ್ಡ್ ಮಾಡಿ ಆ ಮಿಷಿನ್ ಅಲ್ಲಿ ಸ್ಟಿಚ್ ಹಾಕಿ ಆಮೇಲೆ ಜಾಯಿಂಟ್ ಮಾಡ್ಬೇಕು. ಜಿಗ್ಜಾಗ್ ಮಾಡಿ ಜಾಯಿಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರಿ, ನಮ್ಮ ನಿಮ್ ಟೈಲರ್ ಟೆಕ್ನಿಕ್ ಅದೇನೇನು ಇದೆಯಾ ಅದೇ ತರ ಮಾಡ್ಕೊಳ್ರಿ. ನೋಡ್ರಿ ಸೆರ್ಗು ಏನಿದೆ, ಸೆರ್ಗಾ ಇದು, ಇದು ಸೆರ್ಗು ಜಿಗ್ಜಾಗ್ ಆಗೈತೆ. ಹಾಂ, ಸೆರ್ಗು ಜಿಗ್ಜಾಗ್ ಆಗೈತೆ. ಮತ್ತಿದೇನೋ ಈ ಕಡೆ ರಿಪೇರಿ ಆಗಿತ್ತಲ್ಲ ಆ ಕಡೆ, ಇದು ಜಿಗ್ಜಾಗ್ ಪಾಡಿಕ್ ಅವರೇ ಮಾಡಿದ್ದಾರೆ, ಅವರೇ ಮಾಡಿದ್ರಲ್ಲ. ಹಾಂ, ಕೆಳಗೆ ಬಿದ್ದಿರ್ಬೇಕು ನೋಡಿ. ಹಾಂ, ಈ ಬ್ಲೌಸ್ ಪೀಸ್ನ ಸ್ಟಿಚ್ ಹಾಕೋಬೇಕು. ಇದು ಸೀರೆ ಸೀದಾ ಇರ್ಬೇಕು, ಇದು ಉಲ್ಟಾ ಇರ್ಬೇಕು. ಯಾಕೆ ಹಿಂಗ್ ಸ್ಟಿಚ್ ಹಾಕಿ ಹಿಂಗ್ ತೆಗೆದ್ಮೇಲೆ ಮತ್ತೆ ಇದು ಸೀದಾ ಬರುತ್ತೆ? ಹಂಗ ಗೊತ್ತಾಯ್ತು. ಉಲ್ಟಾ ಸೀದಾ ನೋಡ್ಕೊಂಡ್ ಹಾಕಬೇಕು. ಫಸ್ಟ್ ನಾನು ಥ್ರೆಡ್ ತಗೋತೀನಿ. ಥ್ರೆಡ್ ಯಾವ್ದು ಹಾಕೋದು? ಏನೋ ಎರಡ್ ಕಲರ್ ಐತೆ. ಎರಡ್ ಕಲರ್ ಹಾಕ್ಬಿಡು. ಬಾಬಿನ್ ಗೊಂದ್ ಸುತ್ತು, ಅದ ಮೇಲೆ ಒಂದು ಇಕ್ಕು. ಹ್ಮ್, ಚೆನ್ನಾಗಿರ್ತೈತೆ ನೋಡೋಣ, ಟ್ರೈ ಮಾಡಂಗೆ. ಒಳ್ಳೊಳ್ಳೆ ಐಡಿಯಾ ಕೊಡ್ತೀಯಾ? ಹ್ಮ್, ಬಾಬಿನ್ಗೆ ಒಂದ್ ಕಲರ್ ಸುತ್ತು. ಒಂದ್ ಕಲರ್ ಹಾಕ್ತೀನಿ, ಪಾಲ್ಗು ಹಾಕ್ಬಿಡುತ್ತೆ ಸುಮ್ನೆ. ಪಾಲ್ಗು ಇದೆ ಆಗುತ್ತೆ. ಹೂನಮ್ಮ ಹಂಗ್ ಮಾಡಿ ನೋಡು, ಬಾಬಿನ್ಗೊಂದ್ ಕಲರ್ ಸುತ್ತ ನೋಡು. ಏ ನೋಡ ಐಡಿಯಾ ಬರುತ್ತೆ, ಅದೇ ಅದೊಂದ್ ಕಲರ್ ಅದೊಂದ್ ಕಲರ್ ಬರುತ್ತೆ. ಚೆನ್ನಾಗಿರ್ತೈತೆ ನೋಡ. ಅವಾಗ ನೋಡ್ರಿ, ಇವರು ಬಾಬಿನ್ಗೆ ಸುತ್ತದಕ್ಕೊಂದು ಐಡಿಯಾ ಕಂಡು ಇಟ್ಕೊಬಿಟ್ಟವ್ರೆ ಟೈಲರ್ಗಳು. ಹೌದಾ? ಅದು ಮಿಷಿನ್ ಜೊತೆನೆ ಕೊಟ್ಟಿರ್ತಾರ? ನೀವು ತಗೋಬೇಕಾ? ಇಲ್ಲ, ಬೇರೆ ತಗೋತಾರೆ ನೋಡು. ಈಗ ಬಾಬಿನ್ ಶೇಪ್ ಇದೆ ನೋಡು, ಬಾಬಿನ್ ಸುತ್ತದ ಕೊಡಿ ಅಂದ್ರೆ ಕೊಡ್ತಾರೆ. ಹೌದಾ? ಅದ್ರೊಳಗೆ ಬಾಬಿನ್ ಇಟ್ಬಿಟ್ಟು ವೈರ್ ದಾರ ಸುತ್ತಬಿಟ್ಟು ಇಟ್ಬಿಟ್ಟು ಮಿಷಿನ್ ತುಳಿತಾ ಇದ್ರೆ ಅದಕ್ಕೆ ಸುತ್ತಕೋತಾ ಇರ್ತದೆ. ಅದಕ್ಕೆ ಕೈಯಲ್ಲಿ ನೀವು ಸುತ್ತಂಗಿಲ್ಲ. ಮುಂಚೆ ಎಲ್ಲ ಏರ್ ಪಿನ್ನು ಆ ಥರದ್ರೆಲ್ಲ ಸುತ್ತಕೋತಾ ಇದ್ವಿ. ನಾನೇ ಸುತ್ತಾ ಇದ್ದೆ ಏರ್ ಪಿನ್ನಲ್ಲೆಲ್ಲ. ಬಾಬಿನ ಏರ್ ಪಿನ್ ಇಟ್ಕೊಬಿಟ್ಟು ಅಲ್ಲಿಗಿಡದ? ಕಣ್ ಕಾಣಿಸ್ತಾವ? ಕಣ್ ಕಾಣಿಸ್ತಾವ? ದಾರ ಏರ್ಸಕ್ಕೆ ಕಾಣಿಸ್ತಾನೆ. ಒಂದೇ ಸಲ ಹಿಂಗ್ ಏರ್ಸ್ಬಿಟ್ಟೆ. ನೀವು ಯಾವ್ದೋ ಕಾಲೇಜ್ ಹುಡುಗಿ ತಾನೆ? ಅದಾರ ಯಾವ ಕಾಲೇಜ್ ಯಾವ ಏನ್ ಓದ್ತಿದ್ಯಮ್ಮ ನೀನು ಅಂತ ಕೇಳಿದ್ರಲ್ಲ. ಅದೇ ನಿಜವಾದ ಜೀವನದಲ್ಲಿ ಆಂಟಿ ನೀನು, ಮದುವೆಯಾಗಿ ಮಗು ಆಗಿದೆ. ಸೀರೆ ಸೀದಾ ಇರ್ಬೇಕು. ನೀವೇನಾದ್ರೂ ಪ್ರಾಬ್ಲಮ್ ಆಗಿದ್ರೆ ನಿಮ್ ಸ್ಯಾರಿ ಯಾವ್ದಾದ್ರು, ಅವ್ರು ಯಾರು ಹೊಲ್ಕೊಳ್ಳಲ್ಲ, ಎಲ್ಲ ಟೈಲರ್ ಹತ್ರ ಹೋಲಿಸ್ತಾರೆ. ಟೈಲರಿಂಗ್ ಮಾಡೋರ್ಗೆಲ್ಲ ಗೊತ್ತೇ ಇರುತ್ತೆ ಆಲ್ಮೋಸ್ಟ್. ಸೀರೆ ಸೀದಾ ಇರ್ಬೇಕು, ಬ್ಲೌಸ್ ಉಲ್ಟಾ ಇರ್ಬೇಕು. ಇಲ್ಲ, ಸೀರೆ ಉಲ್ಟಾಕೊಂಡು ಬ್ಲೌಸ್ ಸೀದಾ ಹಾಕೊಂಡ್ರೆ ಓಕೆ, ಹಂಗು ಮಾಡ್ಬೋದು. ಹಂಗ ಒಂದ್ ಮಗ್ಳ ಗಂಡ ಒಟ್ನಾಗ ಒಂದ್ ಉಲ್ಟಾ ಇರ್ಬೇಕು, ಒಂದ್ ಸೀದಾ ಇರ್ಬೇಕು. ಆಗೋಯ್ತಾ? ಈಗ ಹಿಂಗೆ ತೆಗಿ, ಇವಾಗ ಸೀದಾ ಮಾಡಿ ಒಂದು ಸ್ಟಿಚ್ ಹಾಕ್ತೀನಿ. ಹೌದಾ? ಹಿಂಗೆ ಹೇಳಿ, ಇದ್ರ ಮೇಲೆ ಸ್ಟಿಚ್ ಬರತ್ತ. ಹೌದಾ? ಇದು ಗೊತ್ತಾಗಲ್ಲ ಅಲ್ವಾ ಹೊಲ್ಕೊಂಡಿರೋದು? ಗೊತ್ತಾಗಲ್ಲ, ಹುಡ್ಜರ್ಗಿ ಹೋಗುತ್ತಲ್ವಾ, ಮೇಲಿರೋದಿಲ್ಲ, ಮೇಲೆ ಕಾಣಿಸಲ್ಲ. ಇದು ಈ ತರ ಸ್ಯಾರಿ ಯಾವ್ದು ಇಲ್ಲ ನೋಡ್ಬೇಕು. ಟಚ್ ಮಾಡ್ಕೊಂಡಿರೋ ಸ್ಯಾರಿ ಯಾವ್ದು ಇಲ್ಲ ನೋಡ್ಬೇಕು. ಹೆಂಗ್ ಕಾಣಿಸುತ್ತೆ ಅಂತ ನಾಳೆ ಗೊತ್ತಾಗುತ್ತೆ.
ತರ ಮೇಲೆ ಸ್ಟಿಚ್ ಹಾಕೋದ್ರಿಂದ ಇದು ಆ ಕಡೆ ಈ ಕಡೆ ಇದು ಹೋಗಲ್ಲ. ಒಂದ್ಸರಿ ಈ ಕಡೆ ಹೋಗೋದು, ಒಂದ್ಸರಿ ಈ ಕಡೆ ಹೋಗೋದು, ಆತರ ಆಗಲ್ಲ. ನೀಟಾಗಿ ಒಂದ್ ಕಡೆ ಇರುತ್ತೆ, ಅದಕ್ಕೆ ಹಾಕಲ್ಲ. ಮತ್ತ್ ನೀಟಾಗೂ ಇರುತ್ತೆ ಮೇಲೆ ಸ್ಟಿಚ್ ಹಾಕೋದ್ರಿಂದ. ನೋಡು, ಬ್ಲೂ ಕಲರ್ ಸೈಡ್ ಹಾಕಿದ್ರೆ ಬ್ಲೂ ಕಲರ್ ಕಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೇಕಿತ್ತು. ಈ ಕಲರ್ ಹಾಕಿರೋದ್ರಿಂದ ಬ್ಲೌಸ್ ಕಡೆಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಬ್ಲೌಸ್ ಮೇಲೆ ಮಾಡಿದ್ರೆ ಕಾಣಿಸಲ್ವಲ್ಲ, ಬ್ಲೌಸ್ ಪೀಸ್ ಮೇಲೆ ಇದು ಹೊಲಿಬೇಕಾದ್ರೆ ಹಂಗೆ ಕಲರ್ ಮೋಡ್ಕೊಂಡು ಈ ತರ ಸ್ಟಿಚ್ ಮಾಡ್ಕೋಬೇಕು. ನಾವು ಬ್ಲೂ ಕಲರ್ ಥ್ರೆಡ್ ಹಾಕಿದ್ರೆ ಈ ಕಡೆ ಸ್ಟಿಚ್ ಮಾಡ್ಬೇಕಿತ್ತು. ಅದು ತುಂಬಾ ಬೇಜಾರಾಗ್ತಾ ಇದೆ ನನಗೆ. ಏನಾಗಲ್ಲ, ಹೌದು ಸ್ವಲ್ಪ ಬೇಜಾರು, ಯಾಕೆಂದ್ರೆ ಇದು ಅವರ ಜೀವನದಲ್ಲಿ ತುಂಬಾ ಮೆಮೊರೇಬಲ್. ಏನಾಯ್ತು, ಅಲ್ಲಿ ಮೇಲೆ ಬಿಚ್ಕೊಂಡೈತೆ ನೋಡು ಬೆಲ್ಟ್, ಲೂಸ್ ಆಯ್ತಾ, ಟೈಟ್ ಮಾಡಿದ್ದೆ ಇನ್ನೂ ಲೂಸ್ ಆಗೈತಾ? ಅದು ಹೌದಾ? ಇದೆಲ್ಲ ಆದ್ಮೇಲೆ ರೆಡಿ ಮಾಡೋಣ. ಇವ್ರ ಜೀವನದಲ್ಲಿ ತುಂಬಾ ವಿಶೇಷವಾದ ಸೀರೆ ಇದು, ಅದಕ್ಕೆ ಸ್ವಲ್ಪ ಬೇಜಾರಾಗ್ತಿದೆ ಅವ್ರಿಗೆ. ಅದಕ್ಕೋಸ್ಕರ ಈ ಸೀರೆನ ಏನು ಇದಾದ್ರೂ ಸರಿ ರೆಡಿ ಮಾಡ್ಕೊಂಡು ಉಟ್ಕೊಳ್ಲೇಬೇಕು ಅಂತ ರೆಡಿ ಮಾಡ್ತಿದ್ದಾರೆ. ಇದೇನಕ್ಕೆ ಟೇಪಲ್ ಅಳತೆ ತಾಕ್ತಿರ ಇವಾಗ? ಪಾಲ್ ಅಷ್ಟೇನಾ ಹಾಕೋದು? ಅಷ್ಟಕ್ಕೇನಾ? 14 ಇಂಚಿಂದ ಸ್ಟಾರ್ಟ್ ಮಾಡಬೇಕು. ಅಂದ್ರೆ ಇಷ್ಟು ಈ ಕಡೆ ಟೇಪ್ ಬಿಡಬೇಕಾ? ಹಾ, ಇದು ಖಾಲಿ. ಯಾಕೆ ಸುಮ್ಮನೆ? ಇದೇನು ಕಾಲಕ್ಕೆ ತೊಡ್ರಲ್ವಲ್ಲ, ಅದಕ್ಕೆ ಈ ಕಡೆಯಿಂದ ಈ ಕಡೆಗೆ ನಮ್ಗೆ ನೆರಿಗೆ ಕೂರೋದಕ್ಕೆ ಎಲ್ಲ ಕಾಲಕ್ಕೆ ತೊಡ್ರಿ, ಇದಾಗಬಾರ್ದು ಅಂತ ಪಾಲಕ್ಕೆ ಕಾಲ್ ಚೈನ್ ಹಾಕೊಂಡಿದ್ರೆ ಎಲ್ಲ ಈ ಕಡೆ ಎಲ್ಲ ಕಾಲಕ್ಕೆ ಸಿಗಕೊಳ್ಳದ. ಇಲ್ಲಿಂದ ಹಾಕಿದ್ರೆ ಆಮೇಲೆ ನಾವು ನೆರಿಗೆ ಕೂರಿಸ್ತೀವಲ್ಲ ಅಲ್ಲಿ ಕಡಿಮೆ ಬರುತ್ತೆ. ಹಂಗ ಅದಕ್ಕೆ 14 ಇಂಚ್ ಬಿಟ್ಟು ಹಾಕ್ಬೇಕು. ಪಾಲ್ ಸ್ವಲ್ಪ ಉದ್ದ ಕೊಡಲ್ವಾ? ಎಷ್ಟೇ ಹಾಕೊಡೋದು? ಅದಿಷ್ಟು ಅಂತ ಇರುತ್ತೆ ಪಾಲು, ಇಷ್ಟು ಅಳತೆ ಅದಲ್ಲೇ ಬರುತ್ತೆ ಎಲ್ಲ ಪಾಲು. 2 ಮೀಟರ್ ಇದೆ. 2 ಮೀಟರ್ ಇರುತ್ತಾ ಇದು? 2.5 ಮೀಟರ್. ಅಂದ್ರೆ 2.5 ಮೀಟರ್. ಎಷ್ಟು ರೂಪಾಯಿ ಇದು ಗೊತ್ತಿಲ್ಲ ನಮಗೆ, ಎಲ್ಲ ಟೋಟಲ್ ತಗೊಂಡಿದ್ದಲ್ವಾ ಇದು. ಓಹೋ, ಸ್ನೇಹ ಫಿಲಂ ಹೀರೋಯಿನ್ ಪಾಪ ಅಂತ ಏನಕ್ಕೆ ಸತ್ತೋಗಿಲ್ಲ? ಏ, ಸ್ನೇಹ ಸೌಂದರ್ಯ ಅಲ್ಲ, ಸ್ನೇಹ ಸೌಂದರ್ಯ ಇಲ್ಲ. ಅಯ್ಯೋ, ಬರ್ತಿರೋನಲ್ಲ ಸಾಹಿತ್ಯ. ಇಲ್ಲ, ಸೌಂದರ್ಯ ಜಾಸ್ತಿ ಆಗ್ತಾ ಇದ್ದೀತ ಅದಕ್ಕೆ. ಹೌದಾ? ಪಾಲಲ್ಲೆಲ್ಲ ಜಾಸ್ತಿ ಸೌಂದರ್ಯ. ಇದ್ರಲ್ಲಿ MRP ₹20 ಐತಮ್ಮ. ಎಷ್ಟು ತಗೊಂಡು ಗೊತ್ತಿಲ್ಲ ನಾನು. ಗೆಜ್ಜೆ ಇದು ಎರಡಕ್ಕೂ ಸೇರಿ 65 ಎಷ್ಟೋ ಕೊಟ್ಟಿಗೆ. 20 ರುಪೀಸ್ ತಾನೆ ಸರ್. ಅವಾಗ ತುಂಬಾ ದಿನ ಆಯ್ತಲ್ಲ ನಾವು ತಂದು ಪಾಲಲ್ಲ. ಅವಾಗ ಮುಂಚೆ ಪಾಲ್ ಬರೋದಲ್ಲ, ಅವಾಗ ಪಾಲ್ನ ಏನ್ ಮಾಡ್ತಿದ್ವಳು? ಏನ್ ಮಾಡ್ತಿದ್ದಾಳೆ? ನೀರಲ್ಲಿ ನೆನ್ಸಿ ಒಣಗಾಕಿ ಆಮೇಲೆ ಐರನ್ ಮಾಡಿ ಪಾಲ್ ಆಗ್ತಾ ಇದ್ದೀವಿ. ಅದು ಸಿಂಕ್ ಆಗ್ತೈತೆ ಅಂತ ಹಂಗೆ ಅಂದ್ರೆ ಇದು ಸಿಂಕ್ ಆಗಲ್ಲ. ಇವಾಗ ಇದೇ ತರ ಬಂದೈತೆ, ಮೊದ್ಲು ಆತರ ಬರ್ತಿರ್ಲಿಲ್ಲ. ಬ್ಲೌಸ್ ಗೆ ಲೈನಿಂಗು ಅಷ್ಟೇ, ನೀರಲ್ಲಿ ನೆನಾಕಿ 1-2 ನಿಮಿಷ ಆಮೇಲೆ ನೀಟಾಗಿ ಹಿಂಡಿ ಕೊಡ್ವಿ ಆರಾಕಿ ಅದು ಒಣಗದ್ಮೇಲೆ ಐರನ್ ಮಾಡಿ ಆಮೇಲೆ ಕಟ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದು, ಇಲ್ಲಾಂದ್ರೆ ಸಿಂಕ್ ಬಂದ್ಬಿಡುತ್ತೆ ಅಂತ. ಆಮೇಲೆ ಈ ತರ ಬಂದ್ವಲ್ಲ, ಇದು ಸ್ಟ್ರೈಟ್ ಇಲ್ಲ ಅದಕ್ಕೆ ಸ್ಟ್ರೈಟ್ ಕಟ್ ಮಾಡ್ಕೊತಾ ಇದೀನಿ ಸೈಡು ಆ ಕಡೆ ಈ ಕಡೆ. ಹೌದಾ? ತಗೋ ನೋಡ್ಕೊಬಿಡು, ಸ್ನೇಹ ಅಂದ್ರೆ ಯಾರು ಅಂತ. ಸ್ನೇಹ ಯಾವ ಫಿಲಂ ಮಾಡಿದಾರೆ ಗೊತ್ತಾ? ಅಯ್ಯಮ್ಮ ಯಾವ ಫಿಲಂ ಅಲ್ಲಿ ಮಾಡಿದ್ರೆ ಗೊತ್ತಿಲ್ಲ. ತೆಲುಗು ತಮಿಳು ಮಾಡೋದು ಜಾಸ್ತಿ, ಕನ್ನಡದಲ್ಲಿ ಒಂದೇ ಇರ್ಬೇಕು. ರವಿಶಾಸ್ತ್ರಿ ಅಂತ ಒಂದೈತ್ ನೋಡು, ರವಿಚಂದ್ರನ್ ಪುರೋಹಿತ್ ವೇಷ ಹಾಕೊಂಡಿರ್ತಾನೆ. ಅದ್ರಲ್ಲಿ ಮಾಡಿರೋದು ಹೀರೋಯಿನ್. ಅದ್ರಲ್ಲಿ ಉಲ್ಟಾ ಸೀದಾ ಇರುತ್ತೆ. ಹೌದಾ? ಇವಾಗ ನೀನು ಉಲ್ಟಾ ಕಡೆ ಹೊಲಿಬೇಕಾ ಸೀದಾ ಕಡೆ ಹೊಲಿಬೇಕಾ? ಉಲ್ಟಾ ಸೀದಾ ಮೇಲೆ ಬರೋ ತರ ಹೊಲಿಬೇಕು. ಉಲ್ಟಾ ಒಳಗಡೆ ಒಳಗಡೆ ಹೋಗ್ಬೇಕು, ಸೀರೆ ಮಕ್ಕೋಬೇಕು. ಹಂಗ ಫಸ್ಟ್ ಸೈಡ್ ಒಂದ್ ಚೂರ್ ಚೂರ್ ಸ್ಟಿಚ್ ಮಾಡ್ಕೊಬಿಡ್ತೀನಿ. ಕಟ್ ಮಾಡಿದ್ದಲ್ಲ ಅದಕ್ಕೆ. ಇದಕ್ಕೆ ಓವರ್ಲ್ ಅದೇನದು ಜಿಗ್ ಜಾಗ ಏನದು? ಏನಿಲ್ಲ, ಜಿಗ್ ಜಾಗ್ ಮಾಡಲ್ಲ, ಸ್ಟಿಚ್ ಮಾಡ್ಕೊಂಡ್ರೆ ಸಾಕು. ಜಾಯಿಂಟ್ ಪಾಯಿಂಟ್ ಸ್ಟಿಚ್ ಮಾಡ್ತೀವಲ್ಲ ಏನ್ ಫಾಸ್ಟ್ ಆಗಿ ಹೊಡ್ತಾ ಇತ್ತು ಮಿಷಿನ್. ಬಟ್ಟೆ ಹೊಲಿಯೋದೇನು ಅಷ್ಟೊಂದು ಈಸಿ ಅಲ್ಲ.
ಅಲ್ವಾ, ಕೆಲಸ ಅದಕ್ಕೂ ಇರ್ತದೆ. ಇವಾಗ ಒಂದು ವ್ಲಾಗ್ ಮಾಡೋದು, ರೆಸಿಪಿ ವಿಡಿಯೋ ಮಾಡೋದು, ಅದಕ್ಕೂ ಎಡಿಟಿಂಗ್ ಮಾಡಬೇಕು, ವಿಡಿಯೋ ಶೂಟ್ ಮಾಡಬೇಕು, ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಅದಕ್ಕೇನ ಬರ್ದಾಕ್ಬೇಕು, ಅದು ಇದು ಕೆಲಸ ಹೆಂಗಿರ್ತೈತ, ವಾಯ್ಸ್ ಓವರ್ ಕೊಡಬೇಕು, ಇದಕ್ಕೂ ಬಟ್ಟೆದು ಎಲ್ಲ ಪ್ರತಿಯೊಂದು ಕೆಲಸಕ್ಕೂ ಇದಕ್ಕೂ ಕೆಲಸಕ್ಕೂ ಟೈಮ್ ಕೊಡಲೇಬೇಕು. ಟೈಮ್ ಇದ್ದೇ ಇಷ್ಟು ಟೈಮ್ ಅಂತ ಇದ್ದೇ ಇರುತ್ತಲ್ಲ. ಸೀರೆ ನೋಡ್ಕೋಬೇಕು ಒಂದ್ಸರಿ, ಇದು ಮೇಲ್ಗಡೆ ಇದು ಕೆಳಗಡೆ, ನಾವು ಪಾಲ್ ಹಾಕ್ಬೇಕಾಗಿರೋದು ಕೆಳಗಡೆ. ಹಂಗ ಅದು ಮೇಲ್ಗಡೆ ಕೆಳಗಡೆ ಅಂತ ಗೊತ್ತಾಗ ಸೀರೆ ಹಿಂಗ ಇಟ್ಕೊಂಡ್ರೆ ಗೊತ್ತಾಗುತ್ತಲ್ವಾ ಸೀದಾ. ಈ ಉದಾಹರಣೆಗೆ ಇಲ್ಲಿ ಮ್ಯಾಂಗೋ ಡಿಸೈನ್ ಇತ್ತು, ಈ ಮುತ್ತಿ ಮೇಲೆ ಬರ್ಬೇಕು, ಸೀದಾ ಸೀರೆ ಇದೆ ಸೀದಾ, ಹಿಂಗೆ ನಾವು ಉಟ್ಕೊಳ್ಳೋದು ಕೆಳಗಡೆ ಬರ್ಬೇಕು. ಹಂಗ ಗೊತ್ತಾಗ್ಬಿಡುತ್ತಾ ಟೈಲರ್ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ. ಸ್ವಲ್ಪ ಸೀರೆ ಉಟ್ಕೊಂಡವ್ರಿಗೆ ಯಾರಿಗೂ ಎಲ್ಲರಿಗೂ ಗೊತ್ತಿರಲ್ವಾ, ಸೀರೆ ಉಟ್ಕೊಂಡವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಒಲಿಯಕ್ಕೆ ಯಾರಾದ್ರು ಹೊಸ್ತಾಗ ಒಲಿತಾ ಇದ್ರೆ ಅವ್ರು ಸ್ವಲ್ಪ ಅಬ್ಸರ್ವ್ ಮಾಡ್ಕೋಬೇಕು. ನಾನು 14 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ನಲ್ವಾ, ಅಲ್ಲಿಂದ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಅದೇ ಉಲ್ಟಾ ಸೀರೆ ಕಡೆಗೆ ಹಂಗೆ ಸೀರೆ ಉಲ್ಟಾ ಹಾಕೊಂಡು ಪಾಲ್ ಉಲ್ಟಾ ಸೀರೆ ಪಾಲ್ ಸೀದಾ ಮೇಲಿರ್ಬೇಕು, ಉಲ್ಟಾ ಸೀರೆ ಸೀರೆ ಮುಖದಲ್ಲಿ ಒಳಗೆ ಹೋಗ್ಬೇಕು, ಸೀರೆ ಉಲ್ಟಾ ಇರಬೇಕು. ಅರ್ಥ ಆಗ್ಲಿಲ್ವಾ? ಅರ್ಥ ಆಯ್ತು ನನಗೆ, ಮಕ ನೋಡ್ದಲ್ವಾ ಅದಕ್ಕೆ. ನಿನ್ ಕಣ್ಣು ಎಷ್ಟೊಂದು ಶಾರ್ಪ್ ಅವಲ್ಲ ಅಂತ ನೋಡ್ತಾ ಇರೋದು, ಹಿಂಗೆ ಏರ್ಸ್ಬಿಟ್ಟೆಲ್ಲ ದಾರ. ನನ್ ಕಣ್ ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಕಣ್ಣಾಕ ಸ್ವಲ್ಪ ಇದಾಗ್ತಾ ಇತ್ತು ನನಗೆ. ಮತ್ತೆ ಇದನ್ನ ನೀಟಾಗಿ ಪಾಲ್ ಎಳ್ಕೊಂಡು ಎಳ್ಕೊಂಡು ಕೂರಿಸ್ಬೇಕಿಲ್ಲ ಅಂದ್ರೆ ಒಳಗಡೆ ಎಲ್ಲ ಸುಕ್ಲು ಬಂದ್ಬಿಡುತ್ತೆ. ಹೌದಾ? ಪಾಲು ಸೀರೆ ಎರಡು ಎಳ್ಕೊಂಡು ಎಳ್ಕೊಂಡು ನೀಟಾಗಿ ಕೂರಿಸ್ಬೇಕು. ಕೆಲವ್ರು ಹೇಳ್ತಾರೆ, ಅಯ್ಯೋ ಬಿಡು ಅವಳಿಗೇನು ಮನೇಲಿ ಬಟ್ಟೆ ಹೊಲಿತಾಳಲ್ವಾ ಅಂತ. ಬಟ್ಟೆ ಹೊಲಿಯೋದು ಕಷ್ಟನೇ, ಬಟ್ಟೆ ಹೊಲಿಯೋದು ತುಂಬಾ ಕೆಲಸ ಇರುತ್ತೆ, ಅಷ್ಟೇ ಖರ್ಚು ಇರುತ್ತೆ. ಇವಾಗ ಎಲ್ಲ ಲೈನಿಂಗು ಪಾಲು ಎಲ್ಲ ರೇಟ್ ಜಾಸ್ತಿ, ಒಂದ್ ಥ್ರೆಡ್ಡೇ 6 ರೂಪಾಯಿನ ಏನ ಬಟ್ಟೆ ಹೊಲಿಯೋದು. ಅವಾಗ 6 ರೂಪಾಯಿ ತರ್ತಿದ್ವಿ, ಇವಾಗ ಇನ್ನೂ ಜಾಸ್ತಿನೇ ಇರ್ಬೋದು. ಗೊತ್ತಿಲ್ಲ, ಅವಾಗ 5 ರೂಪಾಯಿ ಅಲ್ಲ, ಅವಾಗ ನಾವು ತರಬೇಕು, ನಾವು ತರುವಾಗ 5 ರೂಪಾಯಿ, ಆಮೇಲೆ 6 ರೂಪಾಯಿ ಆಯ್ತು. ಲಾಕ್ ಡೌನ್ ಆಗಿ ಲಾಸ್ಟ್ ಟೈಮ್ ಅಲ್ಲಿ ಕೊರೋನಾ ಲಾಕ್ ಡೌನ್ ಆಗಿ ಇದಾದ್ಮೇಲೆ 6 ರೂಪಾಯಿ ಆಯ್ತು. ಒಂಥರ ಒಂದ್ ಸೈಡ್ ಸ್ಟಿಚ್ ಆಯ್ತು, ಈ ಕಡೆ ಅರ್ಗು ಸೈಡ್ ಅಲ್ಲಿ ಕೊನೆ, ಆಮೇಲೆ ಈ ಕಡೆ ಮೇಲ್ಗಡೆ ಸ್ಟಿಚ್. ಈ ಕಡೆ ಆರಾಮಾಗಿ ಸ್ಟಿಚ್ ಮಾಡಬಹುದು, ಈ ಕಡೆ ಸ್ಟಿಚ್ ಮಾಡೋದೇ ಸ್ವಲ್ಪ ಕಷ್ಟ. ಸೀರೆ ಹಿಂಗ್ ಒಳಗಡೆ ಹೋಗಿರುತ್ತೆ, ಅದನ್ನೆಲ್ಲ ನೀಟಾಗಿ ಹಿಂಗ್ ಎಳ್ಕೊಂಡು ನೈಸ್ ಮಾಡ್ಕೊಂಡು ಸ್ಟಿಚ್ ಹಾಕ್ಬೇಕು, ಇಲ್ಲಾಂದ್ರೆಲ್ಲ ಒಳಗಡೆ ಸುಕ್ಲು ಸುಕ್ಲು ಬಂದ್ಬಿಡುತ್ತೆ. ಹೌದಾ? ಎಲ್ಲ ನೀಟಾಗಿ ಸೀರೆ ಎಲ್ಲ ಎಳ್ಕೊಂಡು ಎಳ್ಕೊಂಡು ನೈಸ್ ಮಾಡ್ಕೊಂಡು ನೈಸ್ ಮಾಡ್ಕೊಂಡೆ ಹಾಕ್ಬೇಕು, ಈ ಕಡೆ ಸೈಡ್ ಹಾಕ್ಬಿಟ್ಟಾರೆ, ಇಲ್ಲಾಂದ್ರೆ ಒಳಗಡೆ ಎಲ್ಲ ಸುಕ್ಲು ಸುಕ್ಲು ಬಂದ್ಬಿಡುತ್ತೆ. ಇಲ್ಲಿ ಮೇಲೆ ಎತ್ತಾಕೋಬೇಕು, ಇದನ್ನ ಕರೆಕ್ಟ್ ಆಗಿ ಮಾಡ್ಕೋಬೇಕು, ಇದನ್ನೆಲ್ಲ ಮಾಡ್ಕೊಂಡು ಹಿಂಗ್ ಕೂರಿಸಿ ಸ್ಟಿಚ್ ಹಾಕ್ಬೇಕು. ಈ ಸ್ಟಿಚ್ ದೊಡ್ಡದಾಗಿ ಕಾಣ್ತೈತಲ್ಲ, ಎತ್ ಕಾಣ್ತೈತಲ್ಲ, ಎಲ್ಲದ್ರಲ್ಲೂ ಕಾಣುತ್ತೆ ಪಾಲು. ಹೌದಾ? ಅದಿದು ಕಲರ್ ಬೇರೆ ಕಲರ್ ಹಾಕ್ಬೇಕಿತ್ತೆ ನಮ್ಮ. ಇಲ್ಲ, ಇದು ಒಂದೇ ಕಲರ್ ಇದ್ರೆ ಕಾಣಿಸಲ್ಲ ಸೀರೆಯಲ್ಲಿ, ಇದು 3-4 ಕಲರ್ ಇದೆಯಲ್ವಾ ನೋಡು, ಈ ಹಳದಿ ಕಲರ್ ಅಲ್ಲಿ ಅಷ್ಟೊಂದು ಕಾಣಿಸಲ್ಲ, ರೆಡ್ ಮೆರೂನ್ ಮತ್ತೆ ಬ್ಲೂ ಅಲ್ಲಿ ಸ್ವಲ್ಪ ಕಾಣಿಸುತ್ತೆ. ಇವಾಗ ಏನ್ ಮಾಡೋದು, ಅದು ಮಾಡಕ್ಕಾಗಲ್ಲ, ಇಷ್ಟೇ ಈ ಸೀರೆ. ಹೌದಾ? ಹಿಂಗೆ ಕಾಣ್ತಾ ಇರುತ್ತಾ? ಎಲ್ಲ ಸೀರೆ ಈ ತರ ಕಾಣುತ್ತಾ? ಸ್ಟಿಚ್ ಇಷ್ಟೇ ಹಾಕೋದು, ಇದಕ್ಕಿಂತ ತುಂಬಾ ಚಿಕ್ಕದಾಗಿ ಸ್ಟಿಚ್ ಹಾಕೊಂಡ್ರೆ ಒಲಿಬೇಕಾದ್ರೆ ಇವಾಗ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಬಿಚ್ಚೋದು ಕಷ್ಟ ಆಗುತ್ತೆ, ಮಿನಿಮಮ್ ಇಷ್ಟು ಉದ್ದ ಇರ್ಲೇಬೇಕು ಸ್ಟಿಚ್. ಅಲ್ಲ, ಸ್ಟಿಚ್ ಅಲ್ಲ, ಎಲ್ಲ ಸೀರೆಯಲ್ಲೂ ಈ ತರ ಸ್ಟಿಚ್ ಕಾಣುತ್ತಾ ಅಂತ ಕಾಣಿಸುತ್ತೆ. ತೋರಿಸ್ಬೇಕಾ? ಏನ್ ಬೇಡ, ಹಿಂಗ್ ಬರ್ತೈತೆ ಈ ಸೀರೆ, ಈ ತರ ಇರುತ್ತಾ? ಇಷ್ಟಕ್ಕೆ ಬರುತ್ತೆ, ಪಿನ್ ಮಾಡಿದ್ರೆ ಇಷ್ಟಕ್ಕೆ ಬರುತ್ತೆ. ಸರ್ಗ ಎಲ್ಲ ಐತಿ? ಸರ್ಗಿಲ್ಲ ಐತಿ. ಎಲ್ಲ ಸರ್ಗು? ಸರ್ಗಿದು ಹಿಂಗ್ ಕಾಣಿಸುತ್ತೆ ಈ ತರ ಸೀರೆ. ಅವಾಗ ಹಿಂಗ್ ಹಾಕೊಂಡ್ರೆ ಪಿನ್ ಮಾಡಿದ್ರೆ ಇದೇ ಬಂದಿರೋದು, ಸರ್ಗೆ ಬಂದಿರೋದು. ಸರ್ಗ ಪಿನ್ ಮಾಡ್ತಿತ್ತ? ನಂಗೆ ಗೊತ್ತೇ ಆಗಿಲ್ಲ ನೋಡು, ಆಮೇಲೆ ಗೊತ್ತಾಗುತ್ತೆ, ಟೈಲರ್ಗಳಿಗೆ ಗೊತ್ತಾಗೋದು. ಆಮೇಲೆ ಈ ಸೀರೆ ವಿಶೇಷ ಏನ್ ಗೊತ್ತಾ, ನಮ್ಮ ಶ್ರೀಮತಿ ಅವ್ರು ಹೇಳ್ತಾರೆ, ಅವ್ರು ನಾಚ್ಕೋತಾ ಇದಾರೆ ಇಲ್ಲದಕ್ಕೆ. ಸೀರೆ ಕೆಲಸ ಎಲ್ಲ ಮುಗೀತು ಅಲ್ವಾ, ಮಡ್ಚಿಟ್ ಬಿಡದಾ? ಬೇಕು ಅಂದ್ರೆ ಕುಚ್ಚ ಹಾಕೋದು, ಆದ್ರೆ ಕುಚ್ಚ ಹಾಕೋಷ್ಟು ಟೈಮ್ ಇಲ್ಲ. ಹೌದಾ? ಹ್ಮ್, ನಾಳೆನೆ ಉಟ್ಕೋಬೇಕು ಈ ಸೀರೆ, ಅದಕ್ಕೋಸ್ಕರ ರೆಡಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ಸೀರೆ ವಿಶೇಷ ಏನ್ ಗೊತ್ತಾ, ಅದನ್ನ ನಮ್ಮ ಶ್ರೀಮತಿ ಅವ್ರ ಬಾಯಿಂದಾನೆ ಕೇಳಿ, ಅವ್ರು ಹೇಳ್ತಾರೆ ಈ ಸೀರೆ ನಮ್ದು ಎಂಗೇಜ್ಮೆಂಟ್ ಸಾರಿ. ಎಂಗೇಜ್ಮೆಂಟ್ ಸೀರೆ ಅದು, ನಾವು ನಮ್ ಕಡೆ ಎಂಗೇಜ್ಮೆಂಟ್ಗೆ ರಿಂಗ್ ಹಾಕೋ ಶಾಸ್ತ್ರ ಇಲ್ಲ.
ಮುಂಚೆ ಇರ್ಲಿಲ್ಲ, ಇವಾಗ ಇವಾಗ ಹೊಸದಾಗಿ ಮಾಡೋರು ಮಾಡ್ತಾರಷ್ಟೇ. ಮುಂಚೆ ಯಾರು ಹಿಂಗ್ ಆಗ್ತಿದ್ರು, ಅವ್ರ ಗಂಡ್ ಕಡೆಯವರು ಹೆಣ್ಣು ಬಟ್ಟೆ ತರೋರು, ಹೆಣ್ಣು ಕಡೆಯವರು ಗಂಡಗ್ ಬಟ್ಟೆ ತಂದು ಕೊಡೋರು ಜೊತೆ ಅಷ್ಟೇ. ಹಂಗೆ ನಾವು ಅದು ಎಂಗೇಜ್ಮೆಂಟ್ ಮಾಡ್ಬೇಕು ಅಂತ ಏನಿರ್ಲಿಲ್ಲ, ಅದು ಏನು ಎಂಗೇಜ್ಮೆಂಟ್ ಅಲ್ಲ, ಮಾತುಕತೆಗೆ ಬರ್ತೀವಿ ಅಂತ ಹೇಳಿದ್ದು. ಒಂದು ಒಳ್ಳೆ ದಿನ ಹೇಳಿ ಮಾತುಕತೆಗೆ ಬರ್ರಿ ಅಂತ ಹೇಳಿದ್ರು. ಆಮೇಲೆ ಅಡುಗೆ ಎಲ್ಲ ಮಾಡ್ಸಿದ್ರಲ್ಲ ಅವತ್ತಿನ, ಕರ್ಗಡ್ ಮಾಡಿಸಿದ್ರಲ್ಲ, ಕರ್ಗಡ್ ಹಪ್ಪಳ ಎಲ್ಲಾರ ಮನೇಲಿ ಮಾಡ್ತಾರ ಹಪ್ಪಳ ಹೆಸರು ಬಳ್ಳಿ ಆಯ್ತಾ, ಕರ್ ಸ್ವೀಟ್ ಕರ್ಗಡ್ ಮಾಡಿಸಿದ್ರು. ಮಾತುಕತೆ ಆಯ್ತವ ಇದು ಏನು, ಎಲ್ಲ ಮಾತುಕತೆ ಏನೇನು, ಒಂದೇ ಸಲ ಎಂಗೇಜ್ಮೆಂಟೇ ಮಾಡ್ರಿ ಅಂತ ಯಾರು ರಿಲೇಷನ್ ಹೇಳಿದ್ರಂತೆ. ಅವಾಗ ರಾತ್ರಿ ರಾತ್ರಿ ಫೋನ್ ಮಾಡೋರೆ, ಎಂಗೇಜ್ಮೆಂಟೇ ಮಾಡಿಬಿಡ್ರ ಬಿಡ್ರಿ ಅಂತ ನಮ್ಮನೆಗೆ. ಅವಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು, ಅವಾಗ ಇವರು ನನಗೆ ಇವ್ರ ಅಣ್ಣ ಹೋಗಿಲ್ಲೋ ಅಲ್ಲೆಲ್ಲೋ ಬಟ್ಟೆ ತಗೊಬಂದ ಅಲ್ಲಿ ಅವ್ರವ್ರ ಹತ್ರ ಆ ಕಡೆ ಎಲ್ಲೋ. ಆಮೇಲೆ ಇದು ಸೀರೆ ನನ್ನ ತಮ್ಮನ ಕೈಲಿ ತರಿಸಿದ್ದೆ, ಅವ್ನು ಬೆಂಗಳೂರಿನಿಂದ ಬರಬೇಕಾದ್ರೆ ಇಲ್ಲೆಲ್ಲ ಮಧುಗಿರಿಲಿ ನಮ್ಮ ರಿಲೇಷನ್ ಒಬ್ರು ಇದ್ರಲ್ಲಿ ಟೈಲರ್ ಅಂಗಡಿಯವರು, ಅವ್ರಿಗೆ ಫೋನ್ ಮಾಡಿ ಹೇಳಿ ನನ್ನ ತಮ್ಮಂಗೆ ತಕ್ಕೊಟ್ಟವ್ರು ಸೆಲೆಕ್ಷನ್ ಮಾಡಿ ತಕ್ಕೊಟ್ರು. ಅವ್ನು ತಗೊಂಡು ಬಂದಿದ್ದೆ ಅಲ್ಲಿಗೆ ನಿಮ್ಮೂರಿಗೆ ಡೈರೆಕ್ಟ್, ಅಲ್ಲಿಂದ ಬೆಂಗಳೂರಿಂದ ಹಂಗೆ ಮಧುಗಿರಿಗೆ ಬಂದು ಸೀರೆ ಕೊಡಿಸ್ಕೊಂಡು ನಿಮ್ಮೂರಿಗೆ ಬಂದಿದ್ದ. ಹಂಗೆ ಎಂಗೇಜ್ಮೆಂಟ್ ಮುಗಿಸ್ಬಿಟ್ರು. ಆ ಎಂಗೇಜ್ಮೆಂಟ್ ಆದಮೇಲೆ ಇವರು ತಗೊಂಡೋಗಿ ಬೆಂಗಳೂರಲ್ಲಿದ್ದರು, ಗಾರ್ಮೆಂಟ್ಸ್ಗೆ ಹೋಗ್ತಿರ್ ಕೆಲಸಕ್ಕೆಲ್ಲ. ತಗೊಂಡೋಗಿ ಬೆಂಗಳೂರಲ್ಲಿ ಇವ್ರಿಗೆ ಪರಿಚಯ ಇರೋರ ಹತ್ರ ಹೊಲ್ಸಕ್ಕೆ ಕೊಟ್ಟವ್ರೆ. ಅವ್ರು ಸ್ವಲ್ಪ ಅದೇ ಇಷ್ಟೊತ್ತು ನೋಡಿದ್ರಲ್ಲ ಏನೋ ರಿಪೇರಿ ಮಾಡೋರಲ್ಲ, ಅದು ಅವರು ಗಡಿ ಬಿಡಿಲಿ ಮಾಡ್ಕೊಂಡ್ರು ಕನ್ಫ್ಯೂಸ್ ಮಾಡ್ಕೊಂಡು ಮಾಡಿದ್ರೆ ಗೊತ್ತಿಲ್ಲ. ಟೈಲರ್ ಬ್ಲೌಸ್ ಚೆನ್ನಾಗಿ ಹೊಲಿದಿದ್ದಾರೆ, ಡಿಸೈನ್ ತೋರಿಸಮ್ಮ. ಬ್ಲೌಸು ತುಂಬ ಚೆನ್ನಾಗಿ ಡಿಸೈನ್ ಎಲ್ಲ ನೋಡ್ರಿ, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅದು ಈ ಕಡೆ ಸೀರೆನಲ್ಲೇ ಕಟ್ ಮಾಡಿ ಹೊಲ್ದು ಇಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಬಟ್ ಅವ್ರಿಗೇನ ಕನ್ಫ್ಯೂಸ್ ಮಾಡ್ಕೊಂಡೆ ಮಾಡಿರೋದು, ಬೇಕು ಅಂತ ಮಾಡಿಲ್ಲ, ಮಿಸ್ ಆಗಿರೋದು. ಈಗ ಈ ಸೀರೆ ಟೈಲರ್ ಆಗಿದ್ದಕ್ಕೂ ಸಾರ್ಥಕ ಆಯ್ತು. ಈಗ ನಾಳೆ ನಮ್ಮೂರಲ್ಲಿ ಆರತಿ ಐತೆ, ಅದಕ್ಕೋಸ್ಕರ ಆರತಿಗೆ ಇದೇ ಸೀರೆ ಉಟ್ಕೋತೀನಿ ಅಂತ ಮೂಲೆಯಲ್ಲಿ ಹೆಂಗಿಡೋದು ಅಂತ ಹೇಳ್ಬಿಟ್ಟು ಏನಾದ್ರು ಇದು ಮಾಡಿ ರೆಡಿ ಮಾಡ್ಕೋಬಿಟ್ರು, ಐಡಿಯಾ ಮಾಡಿ. ಈಗ ಅದಕ್ಕೆ ಏನೋ ಗೆಜ್ಜೆ, ಒಂದು ಗೆಜ್ಜೆ ಅಲ್ಲಮ್ಮ, ಗೆಜ್ಜೆ ಹೋಗ್ಬಿಟ್ಟಿದೆ. ಇದೇನೋ ಗೆಜ್ಜೆ, ಇನ್ನೊಂದು ಗೆಜ್ಜೆ ಅಲ್ಲಿ ನೋಡ್ರಿ, ಇದು ಎತ್ತಿಟ್ಟೆ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಇದು ಗೆಜ್ಜೆ, ಈ ಕಡೆ ಒಂದು ಗೆಜ್ಜೆ, ಇದು ಕಿತ್ತೋಗ್ಬಿಟ್ಟೈತೆ ಗೆಜ್ಜೆ. ಅದಕ್ಕೆ ಇದಕ್ಕೆ ಬೇರೆ ಗೆಜ್ಜೆ ತಂದವ್ರು ಮ್ಯಾಚಿಂಗ್ ಗೆಜ್ಜೆ ಬ್ಲೌಸ್ಗೆ, ಆ ಗೆಜ್ಜೆ ಹಾಕ್ಕೋಬೇಕು ನೋಡಿ. ಗೆಜ್ಜೆ ಎಷ್ಟು ಚೆನ್ನಾಗಿದೆ. ಎಲ್ಲ ಹೆಣ್ಮಕ್ಳು ಬರೀ ಮ್ಯಾಚಿಂಗೇ ಹುಡುಕ್ತಾರೆ ಗೆಜ್ಜೆಗಳನ್ನ. ಇದು ಸೀರೆ ಮ್ಯಾಚಿಂಗಾ? ಬ್ಲೂ ಇದೆಯಲ್ವಾ, ಹಂಗಾ ಎಲ್ಲ ಪಕ್ಕಾ ಕಲರೇ ಸಿಗಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಲೈಟು ಡಾರ್ಕು. ನೀವು ಹೆಂಗಸರು ಇರೋ 7 ಕಲರ್ಗೆ 70 ಕಲರ್ ಮಾಡಿಕ್ಕಿದ್ರೆ ಇನ್ನೇನು, ಮತ್ತೆ ಅದರ ಲೈಟು, ಅದರಲ್ಲಿ ಇನ್ನೊಂದು ಲೈಟು ಡಾರ್ಕು, ಅದರಲ್ಲಿ ಇನ್ನೊಂದು ಡಾರ್ಕು. ಆ ಗ್ರೀನಲ್ಲೇ ಡಾರ್ಕ್ ಗ್ರೀನು, ಲೈಟ್ ಗ್ರೀನು, ಪ್ಯಾರೆಟ್ ಗ್ರೀನು, ಅದೆಂತೆಂತದೋ ಗ್ರೀನು, ಅಪ್ಪ ಎಷ್ಟು ಕಲರ್ ಮಾಡಿದ್ರೆ. ಹೆಂಗಸರು ಸ್ವಲ್ಪ ಲೈಟಾಗಿ ಬ್ಲೂ ಮ್ಯಾಚ್ ಆಗೋ ಥರನೇ ಹಾಕಿದ್ದಾರೆ. ನಾವು ಈ ಥರ ಕಲರ್ ಸಿಕ್ತಾಕೈತಿ, ಡಬಲ್ ಕಲರ್ ಸಿಗುತ್ತೆ. ಇದು ಡಬಲ್ ಕಲರಾ ನೋಡು, ಗೋಲ್ಡ್ ಬ್ಲೂ ಬರ್ತೈತಲ್ಲ, ಹಿಂಗಿಡಿದ್ರೆ ಹಿಂಗಿಡಿದ್ರೆ ಒಂದು ಕಲರ್ ಬರುತ್ತೆ. ಇದು ಅದೇ ಥರ ಬರ್ತೈತೆ ನೋಡು, ಅದನ್ನೇ ಅದ ಅದೇ, ಇದು ಬೇರೆ ನಾವು ತಂದಿರೋದು, ಅದು ನಾವು ಇದು ಅವ್ರ ನಾವು ತಂದಿರೋದು ಒಂದೇ ಕಲರ್ ಆಯ್ತು ನೋಡಿ. ನಮ್ಮ ಮದ್ಗಿರಲ್ಲಿ ಸಿಗ್ಲಿಲ್ಲ ಈ ಥರ, ಸಿಗ್ಲಿಲ್ಲ ಡಬಲ್ ಕಲರ್. ಇದು ಬೆಂಗಳೂರಲ್ಲಿ ಅವ್ರು ಹಾಕಿದ್ದು, ಗೋಲ್ಡ್ ಕಾಣುತ್ತೆ ಮತ್ತೆ ಬ್ಲೂ ಕಾಣುತ್ತೆ ಅಲ್ಲ, ತರ ನೇರಳೆ ಬಣ್ಣ ಡಬಲ್ ಕಲರ್ ಕಾಣಿಸುತ್ತೆ, ಸ್ವಲ್ಪ ಗೋಲ್ಡು ನೇರಳೆ ಬಣ್ಣ ಡಬಲ್ ಕಲರ್. ಏನ್ ಕಟ್ ಮಾಡಕ್ ಬಿಟ್ಟೆ? ಇದು ಬಿಚ್ಕೊಂಡಿತ್ತು ಹಂಗೆ ತೆಗೆದ್ಬಿಟ್ಟೆ, ಮತ್ತೆ ಸ್ಟಿಚ್ ಹಾಕ್ಬೇಕಾದ. ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಬ್ಲೌಸ್ ಎಲ್ಲ. ಹೌದಾ? ಅದಕ್ಕೇನು ಭಾಳ ಟ್ರೆಷನ್ ಇಲ್ವ ಬ್ಲೌಸ್ಗೆ? ನಮ್ಮ ಅಲ್ಲ ಇವಾಗ ಜಸ್ಟ್ ಒಂದು ದಿನ ಆಯ್ತಲ್ಲ ಹೊಲ್ದು, 10 ವರ್ಷ ಆಗ್ತಾ ಬಂತು, 10 ವರ್ಷ ಆಯ್ತಾ ಬಲ್ಸ್? 10 ವರ್ಷ ಆಯ್ತು ಎಂಗೇಜ್ಮೆಂಟ್ ಸ್ಯಾರಿ, ನಮ್ಮ ಮದುವೆಗೆ 10 ವರ್ಷ ಆಗ್ತಾ ಬಂತು. ಹ್ಞೂ ಹೌದಾ? ಅದೊಂದು ಖುಷಿಯಾಗಿ ಹೇಳು, ಸಿಟ್ ಮಾಡ್ಕೊಂಡೆ ಬೇಜಾರಲ್ಲ ಯಾಕೆ ಹೇಳ್ತೀಯ? ಮದುವೆ ಆಗಿರೋದು ಬೇಜಾರಾ ನಿಂಗೆ? ಮದುವೆ ಆದ್ರೆ ಬೇಜಾರಾ? ಇದು ಗೆಜ್ಜೆ, ಕೆಲವ್ರು ಏನ್ ಗೊತ್ತಾ ಈ ತರ ಇದ್ರೊಳಗ ಹಾಕ್ಬಿಟ್ಟು ಸ್ಟಿಚ್ ಮಾಡ್ತಾರೆ, ಸ್ಟಿಚ್ ಮಾಡಿದ್ರೆ ಹಾಕ್ಬಿಟ್ಟು ಹಿಡಿದ್ಬಿಟ್ಟು ಸ್ಟಿಚ್ ಮಾಡ್ತಾರೆ. ಏನು ಮಾಡೋ,
ಸ್ಟಿಚ್ ಏನ್ ಬೇಡ ಇದಕ್ಕೆ, ಸುಮ್ಮನೆ ಹಿಂಗೊಂದು ಗಂಟೆ ಹಾಕೊಟ್ಟೆ ಸಾಕು, ಅದೆಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತೆ. ಹಾಕ್ಬಿಡಿ, ಸ್ಟಿಚ್ ಏನಾಗುತ್ತೆ? ಸ್ಟಿಚ್ ಬೇಡ, ಸ್ಟಿಚ್ ಹೋಲ್ಡ್ ಮಾಡಲ್ಲ. ಆಯ್ತು, ಹೌದಾ? ಸುಮ್ಮನೆ ಹಿಂಗೊಂದು ಗಂಟೆ ಹಾಕೊಡ್ತಾರೆ ನೋಡಿ. ಇದೇ ಗೆಜ್ಜೆ, ಇಷ್ಟೇ ಗೆಜ್ಜೆ. ನಿಮ್ದು ಯಾವ್ದಾದ್ರು ಸ್ಯಾರಿ ಗೆಜ್ಜೆ ಬಿದ್ದೋಗಿದ್ರೆ ಏನಪ್ಪ ಮಾಡೋದು ಅಂದ್ರೆ, ಇದಕ್ಕೇನ್ ಟೈಲರ್ ಹತ್ರ ಹೋಗೋ ಅವಶ್ಯಕತೆನೆ ಇಲ್ಲ, ಅವರೇ ಮಾಡ್ಕೋಬಹುದು. ಅಲ್ಲಿ ಗೆಜ್ಜೆ ತಂದ್ಬಿಟ್ಟು ಹೋಗಿ, ಗೆಜ್ಜೆ ಎರಡು ಬಿಚ್ಚಾಕ್ಬಿಟ್ಟು, ಹೊಸ ಗೆಜ್ಜೆ ಬಿಚ್ಚಾಕೋದು. ಅವ್ರೇನಾದ್ರೂ ಗಂಟೆ ಹಾಕಿ ಬಿಚ್ಚಾಕ್ ಬಂದಿಲ್ಲಾದ್ರೆ ಕಟ್ ಮಾಡ್ಬಿಡೋದು. ಕಟ್ ಮಾಡ್ಬಿಟ್ಟು ಸುಮ್ನೆ ಗೆಜ್ಜೆ ಹಾಕ್ಬಿಟ್ಟು ಹಿಂಗೆ ಒಂದ್ ಲಾಕ್ ಹಾಕೋಬಿಟ್ರೆ ಆಯ್ತು, ಸುಮ್ನೆ ಹಿಂಗೊಂದ್ ಗಂಟೆ ಹಾಕೋಬಿಟ್ರೆ ಆಯ್ತು. ಮ್ಯಾಜಿಕ್ ಸೆಂಟರ್ ಅಲ್ಲ, ಫ್ಯಾನ್ಸಿ ಸ್ಟೋರ್ ಅಲ್ಲ, ಸಿಗ್ತಾವ ಗೆಜ್ಜೆ, ತಂದು ಹಾಕಬಿಡ್ಬೋದು. ಇಷ್ಟೇ ಗೆಜ್ಜೆ ಹಾಕೋದು, ಏನು ಸ್ಟಿಚ್ಚೇ ಮಾಡಬೇಕು ಅಂತೇನಿಲ್ಲ. ಇದೇ ಇವಾಗ ಎಲ್ಲ ಟ್ರೆಂಡು, ಇವಾಗ ಯಾರು ಸ್ಟಿಚ್ ಮಾಡ್ಸಕ್ ಹೋಗಲ್ಲ. ರೆಡಿ ಆಯ್ತು, ಅಂತೂ ಇಂತೂ ನನ್ನ ಸಾರಿ. ಮುಡ್ಸಿಕ್ ಬಿಡೋದ ಅದನ್ನ ಅಷ್ಟೇ ಅಷ್ಟೇ. ಐರನ್ ಏನ್ ಮಾಡಲ್ವಾ? ಐರನ್ ಏನ್ ಮಾಡಲ್ವಾ? ನನಗೆ ಬರಲ್ಲ ಸೀರೆ ಐರನ್ ಮಾಡೋದು. ಏರ ನನ್ನ ಮಗಳು ಯೂನಿಫಾರ್ಮ್ ಒಂದು ಐರನ್ ಮಾಡ್ತೀನಿ, ನನ್ನ ಬಟ್ಟೆನೇ ನಾನು ಅಷ್ಟೇ ಮಾಡ್ಕೊಡಿ, ನನ್ನ ಬಟ್ಟೆಗಳನ್ನೇ ಐರನ್ ಮಾಡ್ಕೊಳಕ್ಕಾಗಲ್ಲ. ನಾನು ನನ್ನ ಮಗಳು ಯೂನಿಫಾರ್ಮ್ ಮಾತ್ರ ನನ್ನ ಐರನ್ ಮಾಡೋದು ನೀಟಾಗಿ. ಇದಕ್ಕೆ ಐರನ್ ಏನು ಬೇಡವಾ? ಐರನ್ ಮಾಡಿಸ್ಕೊಬರ್ಬೇಕಾ? ಏನು ಬೇಡ, ಯೂಸೇ ಮಾಡಿಲ್ವಲ್ಲ ಜಾಸ್ತಿ. ಹಂಗ ಎಷ್ಟು ಚೆನ್ನಾಗಿದೆ ಇದನ್ನ ಇವಾಗ ಎತ್ತಿಡದ ಅಷ್ಟೇ, ಮುಗೀತು ಕೆಲಸ ಇದ್ರದ್ದು ನೋಡ್ರಿ. ನಮ್ಮ ಶ್ರೀಮತಿ ಅವರು ಅಂತೂ ಇಂತೂ ಏನೋ ಆ ಸೀರೆನ ರೆಡಿ ಮಾಡ್ಕೋಬಿಟ್ರು. ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು, ಅದೇನೋ ಒಂದು ಐಡಿಯಾ ಮಾಡಿ ರೆಡಿ ಮಾಡ್ಕೋಬಿಟ್ರು. ಅವರ ತುಂಬ ನೆನಪು, ಮೆಮೊರೇಬಲ್ ಸೀರೆ ಇದು, ಅದಕ್ಕೋಸ್ಕರ. ಆಮೇಲೆ ನಾಳೆ ಆರತಿ ಐತೆ, ನಾಳೆ ಈ ಸೀರೆನೇ ಉಟ್ಕೋಬೇಕು ಅಂತ ರೆಡಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ಇವತ್ತಿನ ಬ್ಲಾಗ್ನ ವಿಷಯ ಇಷ್ಟೇ. ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ, ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಾದರೆ ಮರಿದೆ ಫಾಲೋ ಮಾಡಿ. ಬಾಯ್, ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.